ಖುಷಿ ಯಾರಿಗೆ ಬೇಡ? ಆದರೆ ಯಾವ ಬೆಲೆಗೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಧೂಮ್ರಪಾನ ನಿಮಗೆ ಹಾನಿಕಾರಕ ಮತ್ತು ನಿಮ್ಮ ಪ್ರೀತಿಪಾತ್ರರಿಗೂ. ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ನಮ್ಮವರು ನಿಮ್ಮನ್ನೊಂದು ಜಾಗ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಏನ್ ಮಾಡಬೇಕು, ಏನ್ ಮಾತಾಡಬೇಕು ಎಲ್ಲ ಹೇಳ್ತಾರೆ. ಕಳೆದ 5 ವರ್ಷದಲ್ಲಿ ನಡೆದಿರೋ ರೇಪ್ಸ್, ಮರ್ಡರ್ಸ್, ರಾಬರೀಸ್ ಮಾಡಿದ್ದು ನೀವೇ ಅಂತ ಒಪ್ಕೋಬೇಕು. ಒಪ್ಕೋತೀರಾ? ಪ್ರತಾಪ್ ಸರ್, ಇವರ ಹತ್ರ ವಾಲಂಟರಿ ಸ್ಟೇಟ್ಮೆಂಟ್ ತಗೊಳ್ಳಿ. ಆಯ್ತು ಸರ್. ಗಾಯಗಳಿಗೆ ಟ್ರೀಟ್ಮೆಂಟ್ ಕೊಡಿಸಿ. ಸರಿ ಸರ್. ಕ್ರೈಮ್ ಎನಾಕ್ಟ್ ಮಾಡಿಸಿ. ಓಕೆ ಸರ್. ಜನ್ಮದಾಗೆ ಏನ್ ಪಾಪ ಮಾಡಿದ್ವ ಏನೋ, ಯಾರೋ ಮಾಡಿದ ಪಾಪಗಳನ್ನ ನಮ್ ಮೇಲೆ ಹಾಕ್ತಾವ್ರೆ. ಅಲ್ಲ, ಎಲ್ರು ಬಿಟ್ಟು ಇವ್ರಿಗೆ ನಮ್ ಮೇಲೆ ಯಾಕೆ ಇಷ್ಟೊಂದ್ ದ್ವೇಷ? ನಮ್ಗೆ ಯಾಕೆ ಶಿಕ್ಷೆ? ಕೋರ್ಟ್ನಾಗಾದ್ರೂ ನಮ್ಗೆ ನ್ಯಾಯ ಸಿಗ್ತದೆ. ಅಲ್ಲಿ ಗಂಡನಾದ್ರೂ ನಾವ್ ಬದುಕಿರ್ಬೇಕಲ್ಲ. ಊಟ ಮಾಡು. ಈ ಮನೆ ತಾನೆ? ಇದೆ ಮನೆ. ಹೆಂಗ್ ಮಾಡಿದೆ ಹೇಳು. ಇಲ್ಲೇ ಮನೆ ಮುಂದೆಗಡೆ 3 ದಿವಸ ಕೂತಿದೆ ಸ್ವಾಮಿ. ಇಲ್ಲೇ ಅಲ್ಲ, ಅಲ್ಲಿ ಅಲ್ಲಿ ಮನೆಗೆ ಯಾರು ಬರ್ತಾರೆ, ಯಾವ ಟೈಮ್ನಾಗ ಯಾರಿರಲ್ಲ ಎಲ್ಲ ನೋಡ್ಕೊಂಡು, ಒಂದ್ ದಿವಸ ಯಾರು ಇಲ್ದೆ ಇರುವಾಗ ಕೆಲ್ಸ ಮುಗಿಸ್ಬಿಟ್ಟಿದ್ದೀನಿ. ನಾನು ಕುಡಿಯಕ್ ನೀರು ಬೇಕು ಅಂತ ಕೇಳಿದೆ. ಹುಡ್ಗಿ ಹೋಗ್ಬೇಕಾದ್ರೆ ಇವನು ಮಲ್ಲಯ್ಯ ಹೊಡೆದ್ಬಿಟ್ಟ ಸ್ವಾಮಿ. ಯಾರು ಇವನ? ಇವನೇ. ಏಯ್ ಬರಲಿ, ಬರೋ. ಯಾವ್ದ್ರಲ್ಲಿ ಹೊಡೆದ? ಚಮೆ ರಾಡ್ನ ಹೊಡೆದ ಚಮೆ. ಪ್ರತಾಪ್ ಸರ್, ವೆಪನ್ಸ್ ಬ್ಯಾಗ್ ಇಲ್ಲಿ. ಹಾ, ಇಲ್ಲೇ ಇದೆ ಸರ್. ತೊಳಿ ಸರ್, ತೊಳ್ರಿ. ಯಾವ್ದ್ರಲ್ಲಿ ಹೊಡೆದ? ಎಲ್ಲಿ? ಬಾಗಿಲ ಹತ್ರ ಹೊಡೆದಿಯಾ, ಒಳಗ್ ಹೋದ್ಮೇಲೆ ಹೊಡೆದಿಯಾ? ಚಮೆ ಇಲ್ಲ ಚಮೆ, ಆ ಯಮನು ಹೋಯ್ತಾ ಇದ್ಲು, ನಾವ್ ಬಂದ್ ತಲೆ ಹೊಡೆದ್ಬಿಟ್ಟ ಚಮೆ. ಎಲ್ಲಿ? ಕರೆಕ್ಟ್ ಆಗಿ ಹೇಳ. ಇಲ್ಲ ಚಮೆ. ಇಲ್ಲಿ ತಾನೆ? ಆಮೇಲೆ ಆಮೇಕ ತಿರುಮಲ್ನು ಗೋವಿಂದ ಆ ರೂಮ್ ಕಡೆ ಹೋದ ಚಮೆ. ಒಡವೆಗಳು ಎಲ್ಲಿತ್ತು ತೋರ್ಸು. ಇದೇ ಡ್ರೈನ್ ಆಗ ಸ್ವಾಮಿ. ಇದೇನಾ? ಸರಿಯಾಗಿ ನೋಡಿ ಹೇಳೋ. ಇದೇ ಒಡವೆಗಳು ಸ್ವಾಮಿ. ನೀನೇನ್ ಮಾಡ್ದೆ? ಕಾಸುಗಳು ಸಿಕ್ತು ಸ್ವಾಮಿ, ಖರ್ಚು ಮಾಡ್ಕೊಂಬಿಟ್ಟು. ಬಾ ನಡಿ. ಆಮೇಲೆ ಮಲ್ಲಯ್ಯನು ಹುಡುಗಿಗೆ ಮಾಡ್ತದೆ ಸ್ವಾಮಿ, ಆಮೇಲೆ ನಾವಿಬ್ರು ಮಾಡ್ಕೊಂಡ್ ಸ್ವಾಮಿ. ಇಬ್ಬರ? ನೀನಾ? ನೀನಾ ಫಸ್ಟ್ ಮಾಡಿದ್ದು? ನಮ್ಗಳ ಹೊಡಿತಾರೋ ಅವ್ರೆ ಫಸ್ಟ್ ಮಾಡ್ಬೇಕು. ಅವಾಗ ನೀನೇನ್ ಮಾಡ್ತಿದ್ದೆ? ನಾನು ಹಿಂಗ್ ಕುತ್ಕೊಂಡಿದ್ದೆ ಸ್ವಾಮಿ. ಆಮೇಲೆ ಆಮೇಲೆ ಅವರಿಬ್ರು ಬಂದು ಒಡವೆ ತಂದ್ಕೊಟ್ರು. ಪ್ರತಾಪ್,
ಈ ಒಡವೆಗಳ ನೋಡು. ಏಯ್, ಅಲ್ಲೇನ್ ನೋಡ್ತೀಯ, ಇಲ್ಲಿ ನೋಡು. ಇದೇ ತಾನೆ? ಹೌದ್ ಸಮಯ. ಆಮೇಲೆ ಅವ್ರು ತಂದು ಕೊಟ್ರು, ನಾನು ತಗೊಂಡೋಗಿ ಕೆಳಗಡೆ ಊಟ ಮಾಡ್ತಾ ಇದ್ದೆ ಸ್ವಾಮಿ. ಆ ಹುಡುಗಿನ ಏನ್ ಮಾಡಿದ್ರೆ? ಮಲ್ಲಯ್ಯ ಹೋದ್ಮೇಲೆ ನಾವಿಬ್ರು ಮಾಡ್ಕೊಂಡೆ ಸ್ವಾಮಿ ಅವಳಿಗೆ. ಆಮೇಲೆ ಸಾಯಿಸ್ಬಿಟ್ಟ ಸ್ವಾಮಿ. ಹೆಂಗೆ? ಅದೇ ಕತ್ತಿ. ಇಲ್ಲ ಸ್ವಾಮಿ, ಅದು ಸರಿಗ್ನ ಕತ್ತು ಸುತ್ತಿ ಎಳೆದ್ಬಿಟ್ಟ ಸ್ವಾಮಿ, ಸತ್ತೋಗ್ಬಿಟ್ಟ. ಅವಳು ಸತ್ತೋದ್ರ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಹಿಂಗ್ ನೋಡ್ದೆ ಸ್ವಾಮಿ, ಉಸಿರಿರ್ಲಿಲ್ಲ ಸ್ವಾಮಿ. ಪ್ರತಾಪ್, ಸರಿ ಸರ್, ಕರ್ಕೊಂಡು ಹೋಗಿ. ನಿನ್ನೆ ಹೇಳಿದ್ದೆಲ್ಲ ನೆನಪಿದೆಯಾ? ಈಗ ನಾನು ನಿನಗೆ ಏನು ಹೇಳ್ಕೊಡ್ತೀನಿ ಅದನ್ನೇ ಹೇಳಬೇಕು, ಅರ್ಥ ಆಯ್ತಾ? ನೀವು ಮನೆ ಮುಂದೆ ಹೋಗಿ ಗೇಟ್ ತೆಗೆದು ಒಳಗೆ ಹೋಗಿ ಕಾಲಿಂಗ್ ಬೆಲ್ ಒತ್ತಿದೆ. ಕ್ಯಾಮರಾ ನೋಡು, ಕ್ಯಾಮರಾ ನೋಡು, ಹೇಳು. ನಾನು ಮನೆ ಮುಂದೆ ಹೋಗಿ ಗೇಟ್ ತೆಗೆದು ಒಳಗೆ ಹೋಗಿ ಕಾಲಿಂಗ್ ಬೆಲ್ ಒತ್ತಿದೆ. ಬೆಲ್ಲ ಒತ್ತದ ಸಮಯ ಅವಳಿಗೆ ಬಂತು, ಅವಳಿಗೆ ನಮ್ಮ ಮೇಲೆ ಅನುಮಾನ ಬಂತು ಸಮಯ. ಅವಳಿಗೆ ಬಾಗಿಲು ಹಾಕೋಬೇಕಾರೆ ಈ ಗೋವಿಂದ ಹೋಗಿ ಅವಳಿಗೆ ಬಾಯಿ ಮುಚ್ಚಿಬಿಟ್ಟ ಸಮಯ. ಆಮೇಲೆ ಕ್ಯಾಮರಾ ನೋಡು. ಆಮೇಕೆ ಅವನ್ ಅವಳಿಗೆ ಬಾಯಿ ಮುಚ್ಚಿ ಆಮೇಕೆ ಆಮೇಲೆ ಅವಳ ಬಾಯಿ ಮುಚ್ಚಿ ಅಲ್ಲಿಂದ ಅವಳನ್ನ ಕರ್ಕೊಂಡು ಹೋಗಿ ಉಯ್ಯಾಲೆ ಕಟ್ಟಿ ಒಬ್ಬೊಬ್ಬರು ರೇಪ್ ಮಾಡಿ ಕತ್ಕುಯ್ದು ಸಾಯಿಸಿದೀರ, ಅರ್ಥ ಆಯ್ತಾ? ಈಗ ಇದನ್ನೇ ಹೇಳ. ಆಮೇಲೆ ಆ ಹುಡುಗಿನ ಉಯ್ಯಾಲೆ ಕಟ್ಟಿ ಕಳ್ತನ ಮಾಡಕ್ ಶುರು ಮಾಡಿದ್ವಿ ಸ್ವಾಮಿ. ಆಮೇಕೆ ಮಲ್ಲಯ್ಯಂಕ ಆ ಹುಡುಗಿ ಮೇಲೆ ಆಸೆ ಬಂತು, ಆ ಹುಡುಗಿನ ಆಳ್ ಮಾಡ್ಬಿಟ್ಟ ಸ್ವಾಮಿ. ನಾವು ಆ ಕಡೆಯಿಂದ ನಡ್ಕೊಂಡ್ ಬರ್ತಾ ಇದೀವಿ ಸ್ವಾಮಿ. ಇಲ್ಲೇನೋ ಒಂದು ಸೌಂಡ್ ಕೇಳ್ತಾ ಸ್ವಾಮಿ. ಸರಿಯಾಗಿ ಸರಿಯಾಗಿ ರೆಕಾರ್ಡ್ ಮಾಡಿ. ಆಮೇಲೆ ನಾವು ಮೊದಲು ಬೇರೆ ಮನೆಗಳು ನೋಡ್ಕೊಂಡಿದ್ದೆ ಸ್ವಾಮಿ. ಆ ಯಜಮಾನ್ ಸತ್ತೋಗ್ಬಿಟ್ಟಿದ್ದೆ ಸ್ವಾಮಿ. ಬೇಜಾರ್ಗಳಾಗ ಬರ್ಬೇಕಾದ್ರೆ ಈ ಮನೆ ನೋಡಿದ ಸ್ವಾಮಿ. ಸರಿ, ಈ ಮನೆನೇ ಯಾಕೆ ಟಾರ್ಗೆಟ್ ಮಾಡಿದ್ದು ಅದನ್ನ ಹೇಳಿ. ನಾವ್ ಹಿಂಗೆ ಬರ್ತಾ ಇದ್ವಿ ಚಮೆ, ಟಿವಿಗಳು ಸೌಂಡ್ ಬರ್ತಾಯ್ತು. ಮಧ್ಯಾಹ್ನ ಟೈಮ್ನಾಗ ಹೆಂಗಸ್ರುಗಳು ಅಲ್ವಾ ಚಮೆ ಟಿವಿಗಳು ಹಾಕೊಂಡು ಕೂತ್ಕೊಳ್ಳೋದು. ಮನೆಗಳಾಗ ಯಾರು ಇರಲ್ಲ ಅನ್ಕೊಂಡು ಈ ಮನೆ ನೋಡ್ಕೊಂಡ ಚಮೆ. ಈ ಮನೆಗೆ ಮಾಡೋಣ ಅಂತ ಇವನೇ ಚಮೆ ಹೇಳಿ. ಇವನ ಸರಿ, ಈ ಮನೆ ಒಳಗೆ ಮೊದ್ಲು ಹೋಗಿದ್ಯಾರು? ಹೆಂಗ್ ಹೋಗಿದ್ದೆ ಅಂತ ತೋರ್ಸು, ತೋರ್ಸು ನೋಡಿ. ಇಲ್ಲಿ ಬಂದ್ಬಿಟ್ಟು ಕಿಟಕಿಗಳು ತೆಗಿಯಕ್ ನೋಡಿದ ಸಮಯ ಆಗ್ಲಿಲ್ಲ. ಹಿತ್ಲಗ್ಲಾಗ ಕಿಟಕಿಗಳಾಗ ನೋಡಿದಾಗ ಒಮ್ಮನ ಒಬ್ಬಲೇ ಇರೋದು ಕಾಣಿಸ್ತು. ಹಿಂಗೆ ಅಲ್ಲಿಂದ ಹಿಂಗೆ ಬಂದೆ ಸಮಯ ಬಂದ್ಬಿಟ್ಟು ಇಲ್ಲಿ ಬಾಗಿಲುಗಳು ತೆಗ್ದೇ ಇತ್ತು. ಆಮೇಲೆ ನಾನು ಇವ್ರಿಗೆಲ್ಲ ಒಳಗೋಗಿ ಕೇಳಿ ಏನ್ ಮಾಡಿ ತೋರಿಸಿ ನಡಿ ಒಳಗೆ ನಡಿಯೋ. ಆ ಹೆಂಗ್ಸು ಎಲ್ಲಿದ್ಲು ಅಂತ ತೋರಿಸೋ ಸಮಯ. ಇಲ್ಲೇ ಮನೆ ಕಂಡಿದ್ಲು ಸಮಯ. ತಲೆ ಯಾವ ಕಡೆ ಇತ್ತು? ತಲೆ ಕಡೆ ಇತ್ತು ಸಮಯ. ಏನ್ ಮಾಡ್ತಿದ್ಲು? ಟಿವಿ ನೋಡ್ತಾ ಇದ್ಲು ಸಮಯ. ಟಿವಿ ನೋಡ್ತಾ ಇದ್ಲು. ಆಮೇಲೆ ನೀನ್ ಏನ್ ಮಾಡಿದೆ? ಆಮೇಲೆ ಇಸ್ತ್ರಿ ಪೆಟ್ಟಿ ಅದು ಇಲ್ಲಿತ್ತು ಸಮಯ. ತಗೊಂಡ್ರಿ ಇದೇನಾ ಇಸ್ತ್ರಿ ಪೆಟ್ಟಿಗೆ? ಇದೆ ಇಸ್ತ್ರಿ ಪೆಟ್ಟಿ. ಏನ್ ಮಾಡಿದೆ? ಬೆನ್ ಮೇಲೆ ಇಟ್ಬಿಟ್ಟೆ ಸಮಯ ಇಸ್ತ್ರಿ ಪೆಟ್ಟಿ. ಆಮೇಲೆ ಏನ್ ಮಾಡಿದೆ ಅಂತ? ಇಸ್ತ್ರಿ ಪೆಟ್ಟಿ ಇಟ್ಬಿಟ್ಟು ಆ ಹುಡುಗಿ ಜ್ಞಾನ ತಪ್ಪಿದೋದ್ಲು. ನಾನು ಅವಳನ್ನ ಕೆಡ್ಸ್ಬಿಟ್ನ ಸ್ವಾಮಿ. ಕೃತ್ಯ ನಡೆದ ದಿನಾಂಕ 6/4/1997 ಸಂಜೆ. ಕೃತ್ಯ ನಡೆದ ಸ್ಥಳ ಮೆಕ್ಕೆಜೋಳ ಹೊಲ, ನಾರಾಯಣವರ ಜಮೀನು, ಬಿಜುಪುರ ಗ್ರಾಮ, ಮಂಡ್ಯ ಜಿಲ್ಲೆ. ಮೃತಪಟ್ಟವರು ಶ್ರೀಮತಿ ಮುನಿಯಮ್ಮ, 32 ವರ್ಷ. ಸ್ವಾಮಿ ಮಲ್ಲಯ್ಯ, ವೆಂಕಯ್ಯ, ಗೋವಿಂದ, ಮಧುರೈ, ಶನಿದೇವರ್ ದೇವರ. ಮಧುರೈ ಅಲ್ಲ, ಮದ್ದೂರು ಅಂತ ಹೇಳು. ಮದ್ದೂರು ಸ್ವಾಮಿ. ಅದೇ ನೋಡು, ಹೇಳು. ಮದ್ದೂರ್ ಶನಿದೇವರ್ ದೇವಸ್ಥಾನಕ್ಕೆ ಹೋಗಿ ಬತ್ತಿದ್ದೀವಿ ಸ್ವಾಮಿ. ಭತ್ತದ ಗದ್ದೆ ಅಲ್ಲೇ ಮೆಕ್ಕೆಜೋಳದ ಹೊಲದಲ್ಲಿ ಒಬ್ಬರೇನ್ಸು ಕೆಲಸ ಮಾಡ್ತಿದ್ಲು ಸ್ವಾಮಿ. ಆಕೆನ ಹಿಡ್ಕೊಂಡು ಎಳ್ಕೊಂಡ್ಬಿಟ್ಟು ಸ್ವಾಮಿ.
ಮೊದ್ಲು ವೆಂಕನು ಸಾರ್ ತಪ್ಪ ಹೇಳ್ತಿದ್ದಾನೆ. ಮೊದ್ಲು ಯಾರು ಹೇಳಿದ್ವಿ ಸೀನಪ್ಪ ತಾನೆ? ಹೌದು ಹೌದು ಸರ್ ಹೌದು. ಆಮೇಲೆ ನಾನು ವೆಂಕಯ್ಯನು ಮಾಡ್ಕೊಂಡ್ಬಿಡ್ವಿ ಸ್ವಾಮಿ. ಆ ಹುಡುಗಿಗೆ ಡೀಸೆಲ್ ಹಾಕಿ ಸೀಮೆ ಎಣ್ಣೆ ಸೀಮೆ ಎಣ್ಣೆ ಕರೆಕ್ಟ್ ಆಗಿ ಹೇಳ ಸ್ವಾಮಿ ಹೇಳ. ಹಾ ಸ್ವಾಮಿ, ತಲೆಗೆ ಸೀಮೆಣ್ಣೆ ಹಾಕಿ ಬೆಂಕಿ ಹಚ್ಬಿಟ್ವಿ, ಬೆಂಕಿ ಹಚ್ಬಿಟ್ವಿ. ಏ, ನಾಳೆ ಕೋರ್ಟ್ ಅಲ್ಲಿ ಹಿಂಗೆ ಕರೆಕ್ಟ್ ಆಗಿ ಹೇಳ್ಬೇಕು ಸ್ವಾಮಿ. ಹೇಳ್ತೀಯಾ ಸ್ವಾಮಿ? ಹೇಳ್ತೀನಿ ಪ್ರತಾಪ್. ತುಂಬಾ ಮುಖ್ಯ, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಬೇಕು. ಅವನ್ ಮಾತಾಡಿದ್ದು ಎಡಿಟ್ ಮಾಡಿ ಕಳಿಸು. ನಡಿ ಪ್ರತಾಪ್ ಸರ್. ಹಾಕು. ನಮ್ಮ ಅವ್ರನ್ನೆಲ್ಲ ಎಲ್ಲಿ ಕರ್ಕೊಂಡು ಹೋಯ್ತವ್ರೆ ಸ್ವಾಮಿ? ನಮ್ಮನ್ನ ಯಾಕೆ ಕರ್ಕೊಂಡು ಹೋಯ್ತಲ್ಲ ಸ್ವಾಮಿ? ಬಿಟ್ಟೆ, ನಿಮ್ಮೆಲ್ಲರನ್ನೂ ಸಿಟಿ ಆಚೆ ಕರ್ಕೊಂಡು ಹೋಗ್ಬಿಡ್ತೀವಿ, ಎಲ್ಲಾದ್ರೂ ಹೋಗಿ ಬದುಕೊಳ್ಳಿ. ಪ್ರತಿ ತಿಂಗಳು ಸ್ಟೇಷನ್ಗೆ ಬಂದು ಸೈನ್ ಹಾಕ್ಬೇಕು. ನಿಮ್ಮೆಲ್ಲರ ಮೇಲೆ ಒಂದು ಕಣ್ಣಿದ್ದೇ ಇರುತ್ತೆ. ಹೊರಗಡೆ ನೀವೇನಾದ್ರೂ ಕಿರಿಕ್ ಮಾಡಿದ್ರು, ಒಳಗಡೆ ಅವರ್ ಏನಾದ್ರೂ ಕಿರಿಕ್ ಮಾಡಿದ್ರು, ಎನ್ಕೌಂಟರ್ ಆಗೋದು ನೀವೇ. ಇವರೇ ಸ್ವಾಮಿ, ನಮ್ಗೆ ಮೋಸ ಮಾಡಿದ್ದು ಈ ಜಾಗ. ನಮ್ ಜಾಗ ತಗೊಂಡು ನಮ್ಮ ಎದುರುಗಡೆ ಹೆಂಗ್ ಮಜಾ ಮಾಡ್ತಾ ನೋಡಿ ಸ್ವಾಮಿ. ಏನು ನೀನು ಹೊಣಾಗೋಯ್ತೀಯ? ಉದ್ದಾರ ಆಗಲ್ಲ ನೀನು. ಕಾರ ಆಯ್ತಣ್ಣ. ಯೋ ಪೊಲೀಸ್ ಅಪ್ಪ, ಇವ್ರು ಇಲ್ಲಿವರೆಗೂ ಯಾಕಯ್ಯ ಕರ್ಕೊಂಬರಕ್ ಹೋದೆ? ಈ ಬೀದಿ ನಾಯಿಗಳನ್ನು ಹೊಡೆದ ಕತೆ ಮುಗಿಸು ಅಂದ್ರೆ ಬಿಸ್ಕೆಟ್ ಹಾಕೊಂಡು ಇನ್ನೂ ಸಾಕೊಂಡಿದೀಯ? ಅದಷ್ಟು ಸುಲಭ ಅಲ್ಲ ಸರ್. ಇದು ದೀಪಾವಳಿ ಪಿಸ್ತೋಲ್ ಅಲ್ಲ, ಒಂದೊಂದು ಬುಲೆಟ್ಗೂ ಲೆಕ್ಕ ಕೊಡಬೇಕು. ಆಚಾರನು ತಬ್ಬಾರದು, ಲೆಕ್ಕಾಚಾರನು ಕೆಡಬಾರದು. ಹ್ಯಾಂಡಲ್ ವಿತ್ ಕೇರ್. ನಾಳೆ ಇವರು ಫೇಮಸ್ ಕ್ರಿಮಿನಲ್ಸ್ ಆದ್ಮೇಲೆ ಅದಕ್ಕೆ ಕಾರಣ ನಮ್ ಡಿಪಾರ್ಟ್ಮೆಂಟ್ ಮಾತ್ರ ಅಲ್ಲ, ಅದ್ರ ಹಿಂದೆ ನೀವು ಇದ್ದೀರಾ ಅಂತ ಇವ್ರಿಗೆ ಗೊತ್ತಾಗ್ಬೇಕಲ್ಲ, ಅದಕ್ಕೆ ಕರ್ಕೊಂಡು ಬಂದೆ. ಈಗ ನೋಡಿ ಸರ್, ನನ್ನ ಗೆಲುವು ನಿಮ್ ಕಣ್ಮುಂದೇನೆ ಇದೆ. ಕಣ್ಮುಂದೆ ಇದ್ರೆ ಈ ಬೇವರ್ಸಿ ನನ್ನ ಮಕ್ಕಳು ಜಾಗದ ಬಗ್ಗೆ ಕೇಳ್ತಾರೆ ಕಣ. ಹೊಡೆದು ಮುಗ್ಸೋ ಕೇಳೋರು ಯಾರು ಇರಲ್ಲ. ಆದ್ರೆ ನಮ್ಮನ್ನ ಕೇಳ್ತಾರೆ ಸರ್. ಮೇಲಧಿಕಾರಿಗಳು, ಜಡ್ಜ್ಗಳು, ಲಾಯರ್ಸ್, ರಿಪೋರ್ಟರ್ಸು, ಮೀಡಿಯಾದವರು ಎಲ್ರಿಗೂ ಉತ್ತರ ನಾವು ಕೊಡಬೇಕು. ನೀವೊಂದು 15 ಲಕ್ಷ ಕೊಡಿ, ಕಂಪ್ಲೀಟ್ ಎಲ್ರು ಸೈಲೆಂಟ್ ಮಾಡ್ಬಿಡ್ತೇನೆ. ಪ್ರತಾಪ್ ಸರ್ ಕರ್ಕೊಂಡು ಹೋಗಿ. ಸರಿ ಸರ್. ಪೊಲೀಸ್ ಅಪ್ಪ, ಸಿಂಗಲ್ ಪೇಮೆಂಟ್ ಕೊಡ್ತೀನಿ, ಆದ್ರೆ ಕೆಲಸ ಪಕ್ಕ ಆಗಬೇಕು. ಇವರು ಕ್ರಿಮಿನಲ್ಸ್ ಅಂತ ಪ್ರೂವ್ ಆಗ್ಲಿ, ಆಮೇಲೆ ನೋಡಿ. ಎಲ್ಲ ನಾವು ಅನ್ಕೊಂಡಂಗೆ ಆಗುತ್ತೆ, ಬರ್ತೀನಿ. ಜಮೀನ್ಗಳೆಲ್ಲ ನಮ್ ತಾತ್ ನಾಸ್ತಿ, ತಾತ್ ನಾಸ್ತಿ ಮ್ಯಾಕ ನಮ್ಗೆ ಅಕ್ಕಿದೆ ಅನ್ಬಿಟ್ಟು ನಮ್ಗಳ್ನ ಉಳಿಸ್ಕೊಂಡು ಆ 3 ಜನ ಬಿಟ್ಟು ಕಳ್ಸಿಬಿಟ್ಟವ್ರೆ. ಆ ಪೊಲೀಸ್ನು, ಜಡ್ಜು, ಲಾಯರ್ ಅಪ್ನು, ಈ ಜಮೀನ್ದಾರ್ನು ಎಲ್ಲರೂ ಸೇರ್ಕೊಂಡು
ಮಣ್ಣಿಗೋಸ್ಕರ ನಮ್ಮನ್ನೆಲ್ಲ ಮಣ್ಣಾಗೆ ಸಮಾಧಿ ಮಾಡಿಕೊಂಡಿದ್ದಾರೆ. ನಮ್ಮನ್ನ ಬಿಡಿಸ್ಕೊಳ್ಳೋದಕ್ಕೆ ಯಾರು ಬರೋದಿಲ್ಲ. ನಾವೇನಾದ್ರೂ ಮಾಡಬೇಕು, ಮಾಡೋಣ, ಖಂಡಿತ ಮಾಡಬೇಕು, ಮಾಡಲೇಬೇಕು. ಗುಡ್ ಮಾರ್ನಿಂಗ್ ಸರ್. ಮೇಡಮ್ ಈ ಫೈಲ್ ತಗೊಂಡೋಗಿ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಪ್ರತಾಪ್. ಬನ್ನಿ ಸರ್. ಸರ್ ಕೋರ್ಟ್ಗೆ ಹೋಗ್ಬಿಟ್ಟು ಬರ್ತೀನಿ ಸರ್. ಆಯ್ತು ಹೋಗಿ ಬನ್ನಿ. ಬರ್ತೀನಿ ಸರ್. ಅವ್ರನ್ನೆಲ್ಲ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು. ಎಲ್ಲ ಫಾರ್ಮಾಲಿಟೀಸ್ ಫಿನಿಶ್ ಮಾಡಿ ಗಾಡಿ ಹತ್ಸು. ಆಯ್ತು ಸರ್. ಮೈ ಮೇಲೆ ಒಂದು ಎಟ್ಟಿರಬಾರ್ದು, ಜಡ್ಜ್ ಮುಂದೆ ತೊಂದರೆ ಆಗುತ್ತೆ. ಅಂಡರ್ಸ್ಟುಡ್? ಹಾಗೇನು ಆಗಲ್ಲ ಸರ್, ಟ್ರೀಟ್ಮೆಂಟ್ ಕೊಟ್ಟು ಕರ್ಕೊಂಬಂದಿದ್ದೀನಿ. ಯಾಕೆ ಸರ್ ಹೀಗೆ ಮಾಡ್ತಿದ್ದಾರೆ? ಅವರವರೇ ಹೊಡೆದಾಡ್ಕೊಂಡು ಜಡ್ಜ್ ಮುಂದೆ ನಾವು ಟಾರ್ಚರ್ ಕೊಟ್ಟು ಒಪ್ಸಿದೀವಿ ಅಂತ ಹೇಳೋಕೆ ಪ್ಲಾನ್. ಏನ್ ಸರ್? ಯಾರೋ ಇವನ್ನ ಹೊಡೆದಿದ್ದು ಸರ್. ಅವರವರೇ ಗೋಡೆಗಳಿಗೆ ಕಂಬಿಗಳಿಗೆ ಹೊಡ್ಕೊಂಡು ಜಗಳ ಆಡಿದ್ರು ಸರ್. ಇವನ್ನು ಕೋರ್ಟ್ ಕರ್ಕೊಂಡು ಬನ್ನಿ, ಸಾಕ್ಷಿ ಹೇಳ್ತಾನೆ. ಸಾಯಿಸ್ಬಿಡ್ತೀನಿ ನನ್ನ ಮಕ್ಕಳು. ಪೊಲೀಸ್ ಹೊಳ್ಳು, ನಾವು ಮಾಡದೇ ಇರೋ ತಪ್ಪನ್ನ ನಮ್ಮ ಮೇಲೆ ಹಾಕಿದ್ರೆ ನಿಮ್ ಪ್ರೆಸ್ ಹೊಳ್ಳು ಭೂತ್ ಕನ್ನಡಿ ತೋರ್ಸೋಂಗೆ ಅದನ್ನ ದೊಡ್ಡದ್ ಮಾಡಿ ನಮ್ದು ನಮ್ಮ ಊರಿನ ಮರ್ಯಾದೆ ತೆಗೆದ್ರಿ ಅನ್ನೋ ಕೋಪದಲ್ಲಿ ನಾವಿದ್ರೆ ಮತ್ತೆ ಕೋರ್ಟ್ ಮುಂದೆ ಪ್ರಶ್ನವರು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದಾಗ ಗಾಯದ ಮೇಲೆ ಉಪ್ಪಾಕ್ದಂಗಾಗಿ ಅವ್ರಿಗೆ ಅವಮಾನ ಮಾಡಕ್ ಹೋಗಿ ಹೆಣ್ಮಕ್ಳು ನಾಚಿಕೆ ಪಡುವಂತ ಕೆಲ್ಸ ಮಾಡ್ಬಿಟ್ಟೆ. ಏ ಸುವರ್ಣನ ಮಗನೇ, ಫೋಟೋನಾ ಇದನ್ನೇ ತಕ್ಕೋತಿಯಾ? ಇದ್ ತಕ್ಕೋ. ಇಷ್ಟೇ ಮೇಡಮ್ ನಡೀತಿರೋದು? ಹೌದು ಮೇಡಮ್, ಈಗ ನಮ್ಗಳನ್ನೆಲ್ಲ ನೀವೇ ಕಾಪಾಡ್ಬೇಕು. ಪೊಲೀಸರು ಸಮಾಜನ ಕಾಯೋರು ಅನ್ಕೊಂಡಿದ್ದೆ, ಆದ್ರೆ ಇಷ್ಟು ಕಾಡಿದ್ದಾರೆ ಅಂತ ನಿಮ್ಗಳ ಕತೆ ಕೇಳಿದ್ಮೇಲೆ ಗೊತ್ತಾಗ್ತಾ ಇದೆ. ಈ ಪೊಲೀಸರು ಅವ್ರಿಗೆ ಸಿಕ್ಕಿರೋ ಅಧಿಕಾರನ ಸಂಪೂರ್ಣವಾಗಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ನನ್ನನ್ನು ನಂಬಿ, ನೀವೆಲ್ಲರೂ ಸತ್ಯನೇ ಹೇಳಿದ್ದೀರಾ ಅನಿಸ್ತಾ ಇದೆ. ಇಲ್ಲಿ ನೋಡಿ, ಇನ್ಮೇಲೆ ನನ್ನ ಲೇಖನಿ ನಿಮ್ಗಳೆಲ್ಲರ ಪರವಾಗಿ ಕೆಲಸ ಮಾಡುತ್ತೆ. ನಾ ಮತ್ತೆ ಬರ್ತೀನಿ. ಗುಡ್ ಮಾರ್ನಿಂಗ್. ನೀವು ಬರೆದಿರೋ ಆರ್ಟಿಕಲ್ ನೀವೇ ಓದಿ ಖುಷಿ ಪಡ್ತಾ ಇದ್ದೀರಾ? ಇಲ್ಲಿವರೆಗೂ ಆಗಿರ್ಲಿಲ್ಲ. ಅಕ್ಷರದ ಹೊಡೆತಕ್ಕೆ ಕಾಕಿನೇ ಬಂದು ನನ್ನ ಮನೆ ಮುಂದೆ ನಿಂತಿದೆಯಲ್ಲ, ಈಗ ಆಗ್ತದೆ. ವಾವ್, ವಾಟ್ ಎ ಕ್ರಿಯೇಟಿವಿಟಿ. ಕ್ರಿಯೇಟಿವಿಟಿ ಬೇಕಾಗಿರೋದು ಸಾಹಿತಿಗಳಿಗೆ, ಸತ್ಯ ಬೇಕಾಗಿರೋದು ಜರ್ನಲಿಸ್ಟ್ಗಳಿಗೆ. ಮೊದಲು ಇವೆರಡಕ್ಕಿರೋ ವ್ಯತ್ಯಾಸ ತಿಳ್ಕೊಳ್ಳಿ. ವ್ಯತ್ಯಾಸ ಗೊತ್ತಿರೋದ್ರಿಂದಾನೆ ಕ್ರಿಯೇಟಿವಿಟಿ ಅಂದೆ. ಈ ನಿಮ್ಮ ಸ್ಕ್ರಿಪ್ಟನ್ನ ತಗೊಂಡು ಹೋಗಿ ಯಾರಾದರೂ ಪ್ರೊಡ್ಯೂಸರ್ ಕೊಡಿ, ಪೊಲೀಸರ್ನ ಕ್ರಿಮಿನಲ್ಸ್ ಆಗಿ, ಕ್ರಿಮಿನಲ್ಸ್ನ ಹೀರೋಗಳಾಗಿ ತೋರಿಸ್ತಾರೆ, ನಿಮಗೂ ಒಳ್ಳೆ ದುಡ್ಡು ಸಿಗುತ್ತೆ. ಒಳ್ಳೆ ಸಲಹೆನೆ. ನಿಮ್ಮ ಪ್ರಕಾರ ಇದು ಸ್ಕ್ರಿಪ್ಟ್ ಅನ್ನೋದಾದ್ರೆ ಈ ಸ್ಕ್ರಿಪ್ಟ್ನ ಕಾಪಿರೈಟ್ಸ್ ಓನರ್ ನೀವೇ ಅಲ್ವಾ? ವಾಟ್, ಮತ್ತಿನ್ನೇನ್ರಿ?
ಈ ಸ್ಕ್ರಿಪ್ಟ್ ತಯಾರಾಗೋಕ್ ಮುಂಚೆನೆ ನಿಮ್ಮದೇ ಒಂದು ಹೊಸ ಕತೆ ಬರ್ಕೊಂಡು ಅದಕ್ಕೆ ನಿಮ್ಮದೇ ನಿರ್ದೇಶನ, ಚಿತ್ರಕತೆ, ಸಂಭಾಷಣೆ ಎಲ್ಲ. ಅಬೋ ಆಲ್, ವಾಟ್ ಎ ಕ್ಯಾಸ್ಟಿಂಗ್ ಯಾರ್! ಎಂಥವ್ರು ಮುಖ ನೋಡಿದ ತಕ್ಷಣ ಇವರೇ ಕ್ರಿಮಿನಲ್ಸ್ ಅಂತ ನಂಬಿಡ್ಬೇಕು. ಬ್ರಿಲಿಯಂಟ್ ಜಾಬ್ ಮೇಡಮ್. ದುಡ್ಡಿನ ಆಸೆಗೋಸ್ಕರ, ಅಧಿಕಾರದ ಆಸೆಗೋಸ್ಕರ ಅಮಾಯಕರನ್ನ ಕರ್ಕೊಂಡು ಬಂದು ಕಲಾವಿದ್ರ ಹಾಗೆ ನಟಿಸೋ ಹಾಗೆ ಮಾಡಿ ಕೋರ್ಟ್ ಅನ್ನು ನಂಬೋ ಹಾಗೆ ಮಾಡಿದಿರಲ್ಲ. ನಿಮಗ್ ಗೊತ್ತಿರ್ಲಿ, ಇದುವರೆಗೂ ನೀವು ಮಾಡಿರೋದು ಆಡಿಷನ್ ಅಷ್ಟೇ. ಸತ್ಯ ಇದ್ರಲ್ಲಿ ರಿಲೀಸ್ ಮಾಡಿದ್ದೀನಿ. ಸತ್ಯಕ್ಕೂ ಜರ್ನಲಿಸಂಗೂ ಇರೋ ವ್ಯತ್ಯಾಸ ತೋರಿಸ್ತೇನೆ. ಅದನ್ನ ತಿಳ್ಕೊಳ್ಳೋ ಶಕ್ತಿ ಇದೆಯಾ? ನಾನ್ ತಿಳ್ಕೊಂಡಿರೋದೆಲ್ಲ ಸುಳ್ಳು ಅಂತ ನಿರೂಪಿಸೋ ಶಕ್ತಿ ನಿಮಗಿದೆಯಾ? ಬನ್ನಿ. ನೇಣಿಗೆ ಪಂಚವಾರ್ಷಿಕ ಯೋಜನೆನಾ? ಇಲ್ಲಿ ತನಕ ನೀವು ಮಾಡಿದ್ರಲ್ಲ ಅದಲ್ಲ ಇಂಟರ್ವ್ಯೂ, ಇವರು ಹೇಳಿದ್ರಲ್ಲ ಕೇಳ್ಕೊಂಡು ನೀವು ನಂಬಿದ್ರಲ್ಲ ಅದಲ್ಲ ಸತ್ಯ. ಇವ್ರನ್ನ ಅಮಾಯಕರು ಅಂತ ನಂಬ್ಕೊಂಡು ಪೇಜ್ ಗಟ್ಲೆ ಬರ್ದಿದ್ರಲ್ಲ ಅದಲ್ಲ ವಾಸ್ತವ. ಯಾಕ್ರಿ ಹಾಫ್ ನಾಲೆಜ್ ಇಟ್ಕೊಂಡು ಏನೇನು ಬರೆದು ಜನರನ್ನ ಹಿಂಗೆ ಮರಸ್ತೀರ? ನಾನ್ ಯಾವ ಮಾರಿದ್ರೆ ಅಲ್ವಾ ಜನರನ್ನ ಯಾಮಾರಿಸೋದು? ಇವ್ರನ್ನೆಲ್ಲ ಕೂಲಂಕುಷವಾಗಿ ವಿಚಾರಣೆ ಮಾಡಿನೆ, ಇದನ್ ಬರ್ದಿರೋದು. ಏನದು ಕುಲ ಅಂಕುಶನ? ಮೇಡಮ್, 80 ಕೊಲೆಗೆ 2 ಸಾಕ್ಷಿ ಕ್ರಿಯೇಟ್ ಮಾಡಿದ್ದೀನಿ ಅಂತ ಬರ್ದಿದ್ದೀರಾ. 2 ಸಾಕ್ಷಿ ಕ್ರಿಯೇಟ್ ಮಾಡಿದವನಿಗೆ 78 ಕ್ರಿಯೇಟ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಅದು 5 ವರ್ಷದಲ್ಲಿ. ಯಾವ ಆಂಗಲ್ ಅಲ್ಲಿ ಇವರನ್ನ ನೋಡಿದ್ರೆ ನಿಮಗೆ ಅಮಾಯಕರು ಅಂತ ಅನಿಸ್ತಾ ಇದೆ? ನೋಡಿ ಇವನ್ ಮುಖ ನೋಡಿ. ಇವನ್ ಯಾರು ಗೊತ್ತಾ? ಉಮೇಶ್ ರೆಡ್ಡಿ. 14 ರೇಪ್ ಅಂಡ್ ಮರ್ಡರ್ ಕೇಸ್ ಇದೆ ಇವನ್ ಮೇಲೆ. ಏಯ್, ಒಪ್ಕೋತಿಯಾ? ಒಪ್ಕೋತಿಯಾ? ನೋಡಿ, ಒಪ್ಕೊಳ್ಳೋಣ. ಏಯ್, ಏನು ದುರ್ಗುಟ್ಕೊಂಡು ಹಂಗುರಾಯಿಸ್ತಾ ಇದೀಯಾ? ಮೇಡಮ್, ಇವನ್ ಮೇಲೆ 2 ಕೇಸಲ್ಲಿ ಅಷ್ಟೇ ಡೆತ್ ಸೆಂಟೆನ್ಸ್ ಇದೆ, ಆದ್ರೆ ಆಫ್ ದ ರೆಕಾರ್ಡ್ ಮಾಡಿರೋದು 30. ಪ್ಲೀಸ್ ಸ್ಟಾಪ್ ಇಟ್. ಬಾರೆ ಗೊಂತುಲು ಕೋಸೆ ಗೌರಮ್ಮ, ಇವಳಿದ್ದಾಳಲ್ಲ ಜೀವ ಕೊಡೋ ಹೆಣ್ ಕುಲಕ್ಕೆ ಕಳಂಕ, ಜೀವ ಜೀವ ತೆಗಿಯೋಳ ಇವಳು. ಸಮೆ, ನಾವೇನು ಗೊತ್ತಿಲ್ಲದೆ ಇರೋ ಅಮಾಯಕರು ಸ್ವಾಮಿ, ಅದು ನಿಮಗೂ ಗೊತ್ತಲ್ಲ ಸ್ವಾಮಿ. ಮಾಡಿರೋದು ಹಲ್ಕ ಕೆಲಸಗಳು. ನೀವು ಅಮಾಯಕರ, ಸರ್ ಏನ್ ಸರ್ ಇದು ಪ್ರೆಸ್ ಅವ್ರ ಮುಂದೆ ಎಲ್ಲ ತಿಳಿಯಿರಿ. ಮೇಡಮ್, ನಾನ್ ಬರ್ದಿರೋ 8,000 ಪೇಜ್ ಅಲ್ಲಿ 2 ಪೇಜ್ ಇಟ್ಕೊಂಡು ಅವನು ಯಾವನೋ ಒಬ್ಬ ಡೈರೆಕ್ಟರ್ ಪಾಳ್ಯ ಅಂತ ಪಿಕ್ಚರ್ ಮಾಡ್ದ. ಅವನು ಗೊತ್ತಿರೋದಿಷ್ಟು, ಅವನಿಂದ ಜನರು ಗೊತ್ತಿರೋದಿಷ್ಟು. ಲೇಖನಿ ಕತ್ತಿಗಿಂತ ಹರಿತ ಅನ್ನೋದನ್ನ ನಂಬಿಟ್ಟು ಜರ್ನಲಿಸಂ ಓದಿ ಯಾರೋ 4 ಪುಟ್ಕೋಸಿ ಜನರನ್ನ ಇಂಟರ್ವ್ಯೂ ಮಾಡಿ ಅದರ ಜೊತೆ ಇಂಥ ನನ್ನ ಮಕ್ಕಳು ಹೇಳಿದ ಪುಣ್ಯಕೋಟಿ ಕಥೆನ ಕೇಳ್ಬಿಟ್ಟು ಅಮಾಯಕರ ನೇಣಿಗೆ ಪಂಚವಾರ್ಷಿಕ ಯೋಜನೆ ಅಂತ ಬರೆದಿರೋ ನಿಮಗ್ ಗೊತ್ತಿರೋದು ಇಷ್ಟೇ. ನಿಜ ನಾನು ಹೇಳ ಕೇಳ್ತೀರಾ? ಮೇಡಮ್, ಕ್ರೈಮ್ ಅನ್ನೋದು ಇವರು ಇವತ್ತು ಇಲ್ಲಿ ಮಾಡಿದ್ದಲ್ಲ, ಅದು ಇವರ DNA ಇದೆ. ಇವರ ತಾತ ಮುತ್ತಾತನ ಕಾಲದಿಂದನೂ ಹೆರಿಡಿಟರಿ ಆಗಿ ಬಂದಿರೋ ವ್ಯಾಧಿ ಇದು.
ಇವರ ರಕ್ತ ಚರಿತ್ರೆಗೆ ಕರಾಳ ಕೃತ್ಯಗಳಿಗೆ 80 ವರ್ಷದ ಇತಿಹಾಸ ಇದೆ. ಕೇಳ್ತೀರಾ? ಕೇಳ್ತೀರಾ? ಸ್ವಾಗತ ಸರ್. ಚಿನ್ನ ಉಳಿಸ್ಬೇಕು ಅಂತಾನೆ ನಾನು ಇಲ್ಲಿ ಕಳಿಸಿರೋದು. ಇದೆಲ್ಲ ಹೇಗ್ರಿ ನಡೀತಾ ಇದೆ ಸರ್? ಸುಮಾರು 4 ತಲೆಮಾರು ಈ ತರ ಕಳ್ತನ ಮಾಡ್ಕೊಂಡ್ ಬರ್ತಿದ್ದೆ ಸರ್. ಅವರು ಕಾಮಸಮುದ್ರ ಮತ್ತೆ ಮೆಡ್ರಾಸ್ಗೆ ಹೋಗೋದ್ರ ನಡುವೆ ಈ ಸ್ಟೀಮ್ ಇಂಜಿನ್ ಒಂದ್ ಟೈಮ್ ಸ್ಟಾಪ್ ಆಗುತ್ತೆ ಸರ್. ಸರಿಯಾದ ಸಮಯ ಇದೆ ಅನ್ಕೊಂಡು ಅಲ್ಲಿ ಕಳ್ತನ ಮಾಡ್ತಾರೆ ಸರ್. ಎಷ್ಟ್ ಜನ ಇರ್ತಾರೆ ಅಲ್ಲಿ? ಅದು ಸುಮಾರು 40 ಜನ ಇರ್ಬೋದು ಸರ್. ಹೌದು ಸರ್. ಸರಿ, ನಾಳೆ ಆ ಹಳ್ಳಿಗೆ ಹೋಗೋಣ, ವ್ಯವಸ್ಥೆ ಮಾಡಿ. ಎಸ್ ಸರ್. ಎಲ್ರೂ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಬರಗಾಲ ಬಂದಿದೆ, ಜಮೀನಲ್ಲಿ ಕೂಲಿ ಮಾಡೋದಕ್ಕೆ ಕೆಲಸ ಇಲ್ಲ ಅಂತ ಅನ್ನಕ್ಕಾಗಿ ಚಿನ್ನ ಕದೀತಾ ಇದ್ದೀರಾ, ಅಲ್ಲಿ ಇಲ್ಲಿ ಕಳ್ಳತನ ಮಾಡ್ತಾ ಇದ್ದೀರಾ, ಗಾಡಿಗಳನ್ನು ನಿಲ್ಲಿಸಿ ದರೋಡೆ ಮಾಡ್ತಾ ಇದ್ದೀರಾ. ಮುಖ್ಯವಾಗಿ ಕೋಲಾರದಿಂದ ಚಿನ್ನ ಸಾಗಿಸ್ತಾ ಇರೋ ರೈಲನ್ನ ತಡೆ ಹಿಡಿದು ದರೋಡೆ ಮಾಡ್ತಾ ಇದ್ದೀರಾ. ನಿಮ್ಮನ್ನೆಲ್ಲ ಒದ್ದು ಜೈಲಿಗೆ ಹಾಕ್ತೀನಿ, ಜೀವನ ಪೂರ್ತಿ ಅಲ್ಲೇ ಕೊಳಿಬೇಕಾಗತ್ತೆ ನೀವುಗಳೆಲ್ಲ. ಸ್ವಾಮಿ, ನಾವ್ ಯಾವ ರೈಲಾಗೂ ಕದ್ದಿಲ್ಲ ಸ್ವಾಮಿ. ಹೇಯ್, ಬರ ಇಲ್ಲಿ. ಯಾರ ಮಾರಿದ್ ನಿಂಗೆ? ಇವ್ರೆ ಸರ್ ನಂಗೆ ಮಾರಿದ್ದು. ಚೆನ್ನಾಗಿದ್ರೆ ನಾವ್ಯಾಕೆ ಸ್ವಾಮಿ ಹಿಂಗಿರ್ತಾ ಇದ್ವಿ? ನಮ್ಮಂತರ ಮೇಲೆ ಯಾಕೆ ಸ್ವಾಮಿ ಅನುಮಾನ ಪಡ್ತೀರಾ? ಕಡೆಯದಾಗಿ ನಿಮ್ಗೆಲ್ಲ ಎಚ್ಚರಿಕೆ ಕೊಡ್ತಾ ಇದೀನಿ, ತಿಳ್ಕೊಳ್ಳಿ. ಒಳ್ಳೆ ಮಾತಿಂದ ನೀವೇನಾದ್ರೂ ಬದಲಾದ್ರೆ ಸರ್ಕಾರಕ್ಕೆ ನಾನೇ ಶಿಫಾರಸು ಮಾಡಿ ತಲೆಗಿಂತಿಷ್ಟು ಜಮೀನು ಅಂತ ಮಂಜೂರು ಮಾಡಿಸ್ತೀನಿ. ಮತ್ತೇನಾದ್ರೂ ಮಣ್ಣು ತಿನ್ನೋ ಕೆಲಸ ಮಾಡಿ ತಪ್ಪಿಸ್ಕೋಬಹುದು ಅನ್ಕೊಂಡ್ರೆ ಅದೇ ತಲೆಗಿಂತಿಷ್ಟು ಅಂತ ಬಹುಮಾನ ಘೋಷಣೆ ಮಾಡಿ ಸಾಲಾಗಿ ನಿಲ್ಲಿಸಿ ನಿಮ್ಮನ್ನೆಲ್ಲ ಸುಟ್ಟು ಹಾಕ್ತೀನಿ ನಾನು. ಏಯ್, ಬರ ಇಲ್ಲಿ. ನಾಳೆಯಿಂದ ರೈಲ್ ಹೊರಡೋ ಸಮಯಕ್ಕೆ ಎಲ್ರು ಪೊಲೀಸ್ ಠಾಣೆಗೆ ಬಂದು ಹಾಜರಾತಿ ಹಾಕಬೇಕು. ರೈಲ್ ಹೊರಟ ಮೇಲೆ ನಿಮ್ ನಿಮ್ ಮನೆಗಳಿಗೆ ಹೋಗ್ಬೇಕು. ಯಾರಾದ್ರೂ ಹಾಜರಿ ಆಗದೆ ಇದ್ರೆ ನಾನೇ ಖುದ್ದು ಗುಂಡಿ ತೋಡಿ ಕೊಂದು ಹೂತಾಕ್ತೀನಿ. ಹುಷಾರ್. ಮುನಿಯಪ್ಪ ಬಂದೇನೆ. ತಿಮ್ಮಯ್ಯ ಬಂದಿದ್ದೀನಿ ಸ್ವಾಮಿ. ರಾಮಣ್ಣ ಇಲ್ಲೇ ಅವನೇ ಸ್ವಾಮಿ. ರಂಗಣ್ಣ ಬಂದಿದ್ದೀನಿ ಸ್ವಾಮಿ. ಸರ್, ಒಟ್ಟು 35 ಜನ ಬಂದಿದ್ದಾರೆ ಸರ್. ಎಲ್ಲ ಬಂದಂಗಾಯ್ತಾ? ಎಲ್ಲರೂ ಬಂದಿದ್ದಾರೆ ಸರ್. ನೋಡ್ರಿ ಸರ್, ಇವನ್ನೆಲ್ಲ ಬೆಳಕಾಗೋ ತನಕ ಇಲ್ಲೇ ಇರೋ ಥರ ಕಾವಲು ಕಾದು ರೈಲ್ ಹೋದ್ಮೇಲೆ ಕಳಿಸಿ. ಓಕೆ ಸರ್. ಸರ್, ನಿನ್ನೆ ಅವರೆಲ್ಲ ಇಲ್ಲೇ ಇದ್ರು. ರೈಲ್ನಲ್ಲಿ 3 ಪೆಟ್ಟಿಗೆ ಚಿನ್ನ ಕಳ್ತನ ಆಗಿದೆ ಸರ್. ಅಂದ್ರೆ ಹಾಜರಾತಿ ಸರಿಯಾಗಿ ಹಾಕ್ಲಿಲ್ವಾ ಸರ್? ಎಣಿಕೆ ಮಾಡಿದಾಗ ಹಾಜರಾತಿ ಸರಿಯಾಗಿತ್ತು ಸರ್. ಆದರೂ ಕೆಲವರು ತಪ್ಪಿಸ್ಕೊಂಡಿದ್ದಾರೆ. ಸರಿ, ನಾನು ನೋಡ್ಕೋತೀನಿ. ಕತ್ಲಲ್ಲಿ ದರೋಡೆ ಮಾಡಿ ಮಾಯ ಆಗ್ತಾ ಇದ್ದಾರೆ. ಎಲ್ಲ ಚಾಂಡಾಳ್ರ, ನಾನೇ ಖುದ್ದು ಹಳ್ಳಿಗೆ ಹೋಗಿ ಸಹಾಯ ಮಾಡ್ತೀನಿ ಅಂತ ಮಾತು ಕೊಟ್ಟು ಬಂದಿದ್ದೀನಿ. ಆದ್ರೂ ರೈಲನ್ನ ನಿಲ್ಸಿ ಮತ್ತೆ ಚಿನ್ನನ ದರೋಡೆ ಮಾಡ್ತಾ ಇದ್ದಾರೆ. ಸುಮ್ನೆ ಬಿಡೋದಿಲ್ಲ ನಾನು ಅವ್ರನ್ನ. ಈ ಸಾಹೇಬ ನಮ್ಮೆಲ್ಲರಿಗೂ ಒಂದು ಗತಿ ಕಾಣಿಸ್ತಾನೆ. ಏನು ಇಲ್ಲರೂ ಊರಿಗೆ ಹಾಜರಾತಿ ತಂದ. ನೀನ್ ಹೇಳ್ದಂಗೆ ನಾವೆಲ್ಲರೂ ಇಲ್ದೇ ಇದ್ರು ಇದೀವಿ ಅಂತ ಹಾಜರಾಕಿ ಬಂದಿದೀವಿ ಸ್ವಾಮಿ ಅಂತ ಹೇಳ್ತಿದ್ವಿ. ಅಂತದ್ರಾಗೆ ನಾಳೆ ಎಲ್ಲಾರ ಮುಖಕ್ಕೂ ಲಾಟಿ ನೀಡಿದು ಹಾಜರಾತಿ ಆಗ್ತಾನಂತೆ.
ಈಗೇನ್ ಮಾಡೋದು ಅಂತ. ಅಲ್ಲಿಗೆ ಎಲ್ಲ ಮುಗ್ದೋಯ್ತು. ಚಿನ್ನ ತುಂಬಿರೋ ರೈಲು ತನ್ನ ಪಾಡ್ಗ್ ತನ್ನ ಹೊರಟೋಗ್ತದೆ. ಮಕದ ಮೇಲೆ ಲ್ಯಾಟಿನ್ ಹಿಡ್ದು ಅದ್ರ ಬೆಳಕನಾಗ ಉರಿಗಣ್ಣು ಬಿಟ್ಕೊಂಡಿರೋ ಸಾಯಬ್ನು ನಮ್ಮಗಳನ್ನ ಹಾಜರ್ ಕರೀತಾನೆ. ನಾವು ಬರೀ ಕೈನಾಗ ಮನೆ ಹೋಗ್ಬೇಕಾಗ್ತದೆ. ಹಿಂಗಾದ್ರೆ ಹೆಂಗಣ್ಣ ಪೊಲೀಸ್ನವ್ರು ತಿಪ್ಪುರ್ಲಾಗ ಹಾಕಿದ್ರು, ಅವ್ರ ಕಣ್ಣಿಗೆ ಮಣ್ಣೆರ್ಚಿ ರೈಲಿಂದ ಚಿನ್ನನ ಕದೀತಾ ಇದ್ವಿ, ಎಲ್ರು ಹಂಚ್ಕೊಂಡು ಜೀವನ ಮಾಡ್ತಾ ಇದ್ವಿ, ಇನ್ ಮುಂದೆ ಹಂಗಾಗಕ್ಕಿಲ್ಲ, ಈಗೇನ್ ಮಾಡೋದಣ್ಣ? ನಾಳೆ ರೈಲ್ ದರೋಡೆ ಆಗುತ್ತೆ ಅಷ್ಟೇ. ತಿಮ್ಮಯ್ಯ ಸ್ವಾಮಿ, ಏರ್ ಭದ್ರ ಸಮೇ ಎಂಟ ಚಲೋ ಸಮಯ. ಹಾಜರಾತಿಲಿ ಮೋಸ ಮಾಡಿ ರೈಲಿಂದ ಮತ್ತೆ ಚಿನ್ನನ ದರೋಡೆ ಮಾಡಿದ್ಯಾ ನೀನು? ಇನ್ನಿನ್ನಾಟ ನಡೆಯೋದಿಲ್ಲ ತಿಳ್ಕೊ. ಹಸಿವು ಅವಶ್ಯಕತೆ ಅವರನ್ನ ಕಳ್ಳರನ್ನಾಗಿ ಮಾಡಿದೆ ಅಂತ ತಿಳ್ಕೊಂಡು ಅವರಿಗೊಂದು ದಾರಿ ತೋರಿಸ್ತೀನಿ ಅಂತ ಬಂದ ಆಫೀಸರ್ ತಲೆ ಕಡಿದಂತಹ ರಾಕ್ಷಸರ ರಕ್ತ ಹಂಚಿಕೊಂಡು ಹುಟ್ಟಿದವರೇ ಈ ಡಿ ಗ್ಯಾಂಗ್. ದೇಶಕ್ಕೆ ಸ್ವತಂತ್ರ ಬಂದ ನಂತರ ಇಂದಿರಾಗಾಂಧಿ ಸರ್ಕಾರ ಆ ಸುತ್ತಮುತ್ತ ಹಳ್ಳಿಗಳಲ್ಲಿರೋ ಕಳ್ಳರನ್ನೆಲ್ಲ ಒಂದೇ ಊರಲ್ಲಿ ಇರೋಕ್ ಹೇಳಿ ಆ ಊರನ್ನ ಸೆಟ್ಲ್ಮೆಂಟ್ ಕಾಲನಿ ಅಂತ ಡಿಕ್ಲೇರ್ ಮಾಡಿತ್ತು. ಆ ಹಳ್ಳಿಲಿ ಬೆಳೆದ ಇವರಿಗೆ ಕಳ್ತನ ಮಾಡೋದನ್ನ ಸ್ವತಃ ಇವರ ತಂದೆ ತಾಯಿ ಕುಡಿಯೋ ಹಾಲಲ್ಲಿ ಮತ್ತೆ ಕತ್ತೆ ರಕ್ತದ ಜೊತೆ ಬೆರೆಸಿ. ಸತಿ ಸಿಗ್ಬೇಕ್ ನನ್ ಮಗ, ನಿನ್ ಕೈಲಿಂದಾನೆ ಒಂದ್ ಅಲ್ಲಿ ಮುರ್ದಾಕ್ಸ್ತೀನಿ, ನಿನ್ಗೂ ಅಲ್ಲಿಗ್ ಹೊಡೆದ್ ಬಿಟ್ಟೇನೋ. ಇಲ್ಲ ಕಣೋ, ನನ್ ರಕ್ತ ಅಲ್ಲ ಕಣೋ ಅವನ್ ರಕ್ತ. ನಮ್ ಬಗ್ಗೆ ಯಾವ ನೇಳ್ದ ಅವ್ನ್ ಸಿಗ್ಲಿ, ಸುಳ್ಳೆ ಮಗ. ಏಯ್ ಬೆವರ್ಸಿ ನಾ ಕೊಡ್ಕ, ನಾನೇ ಕಣ ಹೇಳಿದ್ದು. ಮೂರ್ ಜನ ಹೊಡೆದಿದ್ದಕ್ಕೆ ಮೈ ನೋವು ಕೈ ನೋವು ಕುಂಡಿ ನೋವು ಅಂತ ಹೇಳ್ತಾ ಇದ್ದೀರ. ನಾಳೆ ದೊಡ್ಡ ದೊಡ್ಡ ಕಳ್ತನ ಮಾಡಿದಾಗ ನೂರ್ ನೂರ್ ಜನ ಹೊಡಿತಾರೆ, ಅಪ್ಪಡೆ ಏನ್ ಚೇಸ್ತಾರ? ಮೈ ಚರ್ಮ ಎಮ್ಮೆ ಚರ್ಮ ಆಗ್ಬೇಕು ಅಂದ್ರೆ ಈ ತರ ಏಟ್ ತಿನ್ಬೇಕು. ಕೈಯಲ್ಲಿ ಕತ್ತಿ ಹಿಡಿಬೇಕು ಅಂದ್ರೆ ಕತ್ತೆ ತರ ಏಟ್ ತಿನ್ಬೇಕು. ಏ ಸುಳೆ ಮುಂಡೆ, ಮುಖ ನೋಡ್ತೀಯ? ಒಲೆ ಮೇಲೆ ಅನ್ನಕ್ಕೆ ಇಟ್ಟಿದ್ದೀನಿ, ನೋಡ್ಕ ಹೋಗೋ. ಎದ್ದೋಗೆ ಬೇವರ್ಸೆ. ಹೊಂಚ ಹಾಕಿ ಹೇಗ್ ಕದಿಬೇಕು, ಕದ್ಮೇಲೆ ಹೇಗ್ ತಪ್ಪಿಸ್ಕೋಬೇಕು, ಸಿಕ್ಕಾಕೊಂಡ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ತಾಯಾದವಳು ಮಕ್ಕಳಿಗೆ ಮನೆಯಲ್ಲೇ ಟ್ರೈನಿಂಗ್ ಕೊಟ್ಟು ಕಳಿಸ್ತಾಳೆ. ಅವನು ಎಷ್ಟು ದಪ್ಪ ಇದ್ದ ಗೊತ್ತಾಪ, ನಾವಿನ್ನ ಚಿಕ್ಕವರು, ಅವನ್ಗೆಂಗಪ್ಪ ಹೊಡಿಯೋದು? ನಾವ್ ಮಾಡೋ ಕೆಲ್ಸದಾಗ ಚಿಕ್ಕವರು ದೊಡ್ಡವ್ರ ಅಂತ ನೋಡಬಾರ್ದು. ದೊಡ್ಡವ್ರಿಗೆ ಎಗರು ಹೊಡಿಬೇಕು, ಚಿಕ್ಕವ್ರನ್ನ ಹಾಕೊಂಡು ತುಳಿಬೇಕು. ಇದಕ್ಕೆಲ್ಲ ಔಷಧಿ ಇದೇನೆ? ಎಲ್ಲ ಅಪ್ಪಂದಿರು ಬೇರ್ ಸುರಿಸಿ ಮಕ್ಕಳನ್ನ ಬೆಳೆಸ್ತಾರೆ, ನೀನು ರಕ್ತ ಕುಡಿಸಿ ಮಕ್ಳು ಬೇರೆ ಇಳಿಸ್ತೀಯಾ? ತವಳೆ ಕುಡಿ. ತಪ್ಪಿಸ್ಕೊಂಡು ಓಡ್ ಹೋಗೋಕೆ ಹೆಚ್ಚಿನ ಶಕ್ತಿ ಬರಲಿ ಅಂತ, ಸಿಕ್ಕಾಕೊಂಡಾಗ ಧರ್ಮದೇಟು ಬಿದ್ರೆ ಅದನ್ನ ತಡ್ಕೊಳ್ಳೋಕೆ ಅಂತ ಕತ್ತೆ ರಕ್ತ ಕುಡಿಸಿ ಇವ್ರನ್ನ ಬೆಳೆಸ್ತಾರೆ. ನೋಡ್ರ, ನಾಳೆ ಅಮಾಸೆ, ದೇವಸ್ಥಾನ ತವ ಯಾರು ಇರಲ್ಲ. ಪೂಜಾರಿ ರಾತ್ರಿ ಹೋಗಿ ಬೆಳಗ್ ಬರ್ತಾನೆ, ಇದೇ ಒಳ್ಳೆ ಅವಕಾಶ. ಉಂಡಿ ಹೊಡ್ಬಿಡಿ. ಉಂಡಿ ಹೊಡಿಯದ ಆಗಲ್ಲಪ್ಪ, ದೇವ್ರ ಕಣ್ ಕಿತ್ ಬಿಡ್ತಾನೆ. ಕಣ್ ಕಿತ್ ಬಿಡ್ತಾನಂತ ದೇವ್ರು? ದೇವ್ರಂತೆ ದೇವ್ರು, ಹೇಳ್ದಷ್ಟು ಮಾಡು. ದೇವ್ರುಂಡಿ ಕಾಸು ಹಾಕಿರೋರು ಏನಾದ್ರೂ ಶಾಪ ಹಾಕ್ಬಿಟ್ರೆ ಆ ದೇವ್ರ ನಮ್ಮ ಸುಮ್ನೆ ಬಿಡಲ್ಲ. ದೇವ್ರಂತೆ ಶಾಪ ಅಂತೆ, ನಾ ಕೈ ಕಟ್ಕೊಂಡೋಗು. ಯಾ ದೇವ್ರು ಏನು ಮಾಡಲ್ಲ. ಅಷ್ಟಕ್ಕೆ ಅದ್ಯಾರ ಸುಮ್ನಾಗ್ಬಿಡ್ತೇನೆ ನಮ್ಮ? ಆ ದೇವರಿಗೆ ಮಡಿ ಅಂದ್ರೆ ಇಷ್ಟ, ಮೈಲ್ಗಿ ಅಂದ್ರೆ ದೂರ ಓಡೋಗ್ತಾನೆ. ಅವತ್ತು ಓಡಿದ್ದು ಈ ಗ್ಯಾಂಗ್ ಮಾತ್ರ ಅಲ್ಲ, ನಮ್ಮ ದೇಶವು ಕೂಡ ಹಳ್ಳಿಯನ್ನು ಬಿಟ್ಟು ನಗರದ ಕಡೆ ಓಡಿತ್ತು. ಭೂಮಿಯನ್ನೇ ನಂಬಿದವರೆಲ್ಲ ಅದೇ ಭೂಮಿನ ಮಾರ್ಕೊಂಡು
ರಿಯಲ್ ಎಸ್ಟೇಟ್ ಹೆಸರಲ್ಲಿ ಬ್ಯಾಂಗ್ಲೂರಿನ ಸುತ್ತಮುತ್ತ ಇರುವ 392 ಹಳ್ಳಿಗಳಲ್ಲಿ 275 ಹಳ್ಳಿಗಳನ್ನು ಭಾರತ ದೇಶದ ಸಿಲಿಕಾನ್ ಸಿಟಿ ನಿರ್ಮಾಣಕ್ಕೆ ಅಂತ ಬಿಟ್ಕೊಟ್ರು. ಈ ಗ್ಯಾಂಗ್ ಕೂಡ ಹಳ್ಳಿಗಳಲ್ಲಿ ದೋಚೋಕ್ಕೆ ಏನೂ ಇಲ್ಲ ಅಂತ ನಗರದ ಕಡೆ ಹೊರಟು ಬಂದರು. ಎರಡು ದಿವಸದ ಅನ್ನ ಮಿಕ್ಕಿದೆಯಲ್ಲ, ಅದನ್ನ ತಂದು ಕೊಟ್ಬಿಡು ಅವಳಿಗೆ. ಆಯ್ತಮ್ಮ. ಅವ್ವ, ನಾನು ಭಿಕ್ಷೆ ಬೇಡಕ್ ಬರಲಿಲ್ಲ. ಮತ್ತೆ ಏನಾರ ಕೆಲಸ ಇದ್ರೆ ಕೊಡಿ, ಮಾಡ್ಬಿಟ್ಟು ಆಮ್ಯಾಕೆ ನೀವು ಏನು ಕೊಡ್ತಿರೋ ಅದೇ ತಿಂತೀನಿ. ಏನ ಕೆಲಸನ? ಯಾವ ಜಾತಿನೇ ನಿಂದು? ಅಜ್ಜಿ, ಹಸ್ವಿಗೆ ಜಾತಿ ಯಾಕೆ? ಗೀತೆ ಕೈಲಿ ಇಟ್ಕೊಂಡು ಹೀಗೆ ಮಾತಾಡ್ತಾ ಇದೆಯಲ್ಲ. ಏಯ್, ಹಂಗಂತ ಯಾರನ್ನೂ ಒಳಗಡೆ ಸೇರಿಸ್ಕೊಳಕಾಗುತ್ತೇನೆ. ಅದೇನೋ ಟಾಯ್ಲೆಟ್ ಕ್ಲೀನ್ ಮಾಡ್ಬೇಕು ಅಂತಿದ್ಯಲ್ಲ, ಅವ್ರ ಕೈಲೆ ಮಾಡಿಸ್ಬಿಡು. ಒಬ್ಳೆ ಎಷ್ಟಂತ ಮಾಡ್ತೀಯಮ್ಮ? ಏನಮ್ಮ, ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡಕ್ ಬರುತ್ತಾ? ಏನ್ ತೊಂದ್ರೆ ಇಲ್ವಾ? ಹೊಟ್ಟೆಗನ್ನ ಸಿಗುತ್ತೆ ಅಂದ್ರೆ ಏಲತ್ತೋ ಕೆಲ್ಸನೂ ಸರಿನೆಯ. ಸರಿ ಬಾ. ಕೊಡಿ ತಾಯಿ. ಯಾರೋ ಏನೋ, ಪರಿಚಯ ಗುರುತು ಏನೂ ಇಲ್ಲ. ಏನೇ, ನನ್ನ ಮಾತಿಗೆ ಬೆಲೆನೇ ಇಲ್ವೇನೆ? ಕುಲ ಯಾವ್ದು ಅಂತಾದ್ರೂ ಕೇಳ್ಬಾರ್ದಾ? ಕ್ಲೀನ್ ಮಾಡ್ಬೇಕಾಗಿರೋದು ಟಾಯ್ಲೆಟ್ ನಲ್ಲ, ನಿನ್ ಬಾಯ್ನ. ಯಾವೂರಮ್ಮ ನಿಂದು? ಮುಳಬಾಗಲ್ತವ ಕಾಮ ಸಮುದ್ರ ಅವರೆ. ಹೌದಾ? ಸರಿ, ಕೆಳಗಡೆ ಹೋಗ್ಬಿಟ್ಟು ಬಾತ್ರೂಮ್ ತುಳಿತಾರು, ಬರ್ತೀನಿ. ಅಯ್ಯೋ, ಖಾಕಿ ಬಟ್ಟೆ ಹಾಕೊಂಡಿರೋರೆಲ್ಲ ಪೊಲೀಸ್ ಅಲ್ಲ, ಅವರು ಪೋಸ್ಟ್ಮ್ಯಾನ್. ಲೆಟರ್ ಬಂದಿರುತ್ತೆ, ಹೋಗಿಸ್ಕೋ. ಹೋಗೋ. ಹಲೋ. ಬೇಡಪ್ಪ, ನಾವು 3 ದಿನ ಊರಲ್ಲಿರೋದಿಲ್ಲ, ತಿರುಪತಿಗೆ ಹೋಗ್ತಾ ಇದ್ದೀವಿ. ತಿರುಪತಿಯಿಂದ ಬಂದ ಮೇಲೆ ಕೆಲಸ ಮಾಡೋಣ. ಹಾ, ಆ ಚೆಕ್ ಅನ್ನ ಡ್ರಾ ಮಾಡಿ ಎಲ್ರಿಗೂ ಪೇಮೆಂಟ್ ಮಾಡು. ಆಯ್ತಪ್ಪ, ಲಡ್ಡು ತಾನೇ ತರ್ತೀನಿ. ಏನಮ್ಮ, ಎಲ್ಲ ಹೊಸ ಆಯ್ತಾ? ಇನ್ನು ಇಲ್ಲ ಕಣ್ರವ, ಇದೊಂಚೂರು ಒರ್ಸ್ಕೊಂಡ್ಬಿಡ್ತೀನಿ. ಸರಿ, ಬೇಗ ಬೇಗ ಒರ್ಸ್ಬಿಟ್ಟು ಆಚೆ ಇರು, ಊಟ ಕೊಡ್ತೀನಿ. ರೀ, ಕಾಫಿ ತಗೊಳ್ಳಿ. ಎಲ್ಲ ಪ್ಯಾಕಿಂಗ್ ಎಲ್ಲ ಆಯ್ತೇನೆ. ಆಯ್ತು ರೀ. ಎಲ್ರಿಗೂ ಹೇಳಿದ್ಯ ತಾನೆ ನಾವ್ ಇರೋದಿಲ್ಲ ಊರಲ್ಲಿ ಅಂತ? ಹಾ, ಹೇಳಿದೀನಿ ಹೇಳಿ. ತಗೋಮ್ಮ. ಎಷ್ಟ್ ದಿನ ಅಂತ ಆ ಮನೆಯಲ್ಲೇ ಕೆಲಸ ಮಾಡ್ತಾವಳೆ, ಮೂರ್ತಿ ಏನಾದ್ರೂ ನೋಡವಳ? ನೀನೆ ಕೇಳ್ಕವಳ್ಕ ತಾಯ್ತ್ಲಾಗ, ಎರಡ್ ಕಿತ ಹೊಡ್ಕೊಂಡು ವಾಪಸ್ ಕೊಡು. ಏನ್ ಮಾಡ್ದೆ? ಏ ಸೀನಾ, ಮೂರ್ತ ನೋಡ್ಕೊಂಡೆ ಬಂದವಳಪ್ಪ. ಆ ಮನೆಯಾಗೆ ಯಾರು ಇರಕ್ಕಿಲ್ಲ,
ಎಲ್ಲ ಊರ್ಗಳಿಗೆ ಹೊಂಟೋಯ್ತವ್ರೆ. ಹೇಳ್ತೀನಿರ್ರು ಚಾಲಿ, ಈ ಕಡ ರಾತ್ರಿ ಹೋಗೋಣ ಅಂತ. ರಾತ್ರಿ ಹೋಗೋದು ಬೇಡ ಕೆಂಪಿ, ರಾತ್ರಿ ಹೋದ್ರೆ ತೊಂದರೆ ಜಾಸ್ತಿ, ಅಗಲೊತ್ತೇ ಹೋದ್ರೆ ಒಳ್ಳೇದು. ಯಾಕಂದ್ರೆ ರಾತ್ರಿ ಹೋದ್ರೆ ನಾಯಿಗಳು ಕಾಟ, ಹಂಗಂತ ಅಗಲೊತ್ತ ಹೋದ್ರೆ ಮನುಷ್ಯರು ಕಾಟ ಇರಲ್ವಾ, ಹೊದಲ್ತಾರ ಮಮ್ಮನೆ. ಕರಡ್ಡು ಏಯ್, ಮನುಷ್ಯರಾದ್ರೆ ಅವ್ರ ಬೇರೆ ಮಾತ್ರ ಕಾಯ್ತಾರ್ರಿ, ಪಕ್ಕದ ಬೇರೆ ಕಳಿಸಲ್ಲ ಆದ್ರೆ ಹಬ್ಬ ಮಾಡ್ತಾರ. ಈ ಊರ್ನಾಗ ನಾವ್ ಮಾಡ್ತಿರೋದು ಮೊದಲೇ ಕಳ್ತನ, ತುಂಬಾ ಹುಷಾರಾಗಿ ಮಾಡ್ಬೇಕು. ಕುಚಪ್ಪರೋಣ, ಮನೆಗಳಿಗ ಯಾರು ಇರಲ್ಲ ಅಂದೆ, ಬೀಗ ತೆಗ್ದೈತೆ. ಹೇ ಮಲ ಬಾ. ನೀವಾ ಅವ್ವ? ನೀವು ಊರ್ಗ ಹೋಗ್ಲಿಲ್ವಾ? ಅಮ್ಮ ನಿಮ್ಮನ್ ಬರ್ಬೇಡ ಅಂತ ಹೇಳಿದ್ರಲ್ವಾ, ಯಾಕ್ ಬಂದ್ರಿ ಇವತ್ತು? ಮನೇಲಿ ಏನು ಕೆಲ್ಸ ಇಲ್ಲ, ಹೊರಡಿ. ಅದು ಜ್ಞಾನ ಬಂದ್ಬಿಟ್ಟು ಪೊಲೀಸ್ಗಳ ಕಂಪ್ಲೇಂಟ್ ಕೊಟ್ಬಿಟ್ರೆ
ಸೌಂಡ್ ಕೇಳಿಸ್ಕೊಂಡ ಉಸಿರಿನ ಜೊತೆ ರಕ್ತ ಸೇರ್ಕೊಂಡು ಕೇಳಕ್ಕೆ ಮಚ್ಚುವಾಗೈತೆ. ರಾಕ್ಷಸ ನರ ನರ ರಾಕ್ಷಸ ಸೋ ರಾಕ್ಷಸ ನರ ನರ ರಾಕ್ಷಸ ಸೋ ರಾಕ್ಷಸ ನರ ನರ ರಾಕ್ಷಸ ರಕ್ತಗಳು ನಿಂಗೇನಾದ್ರು ಆಯ್ತಾ? ನಮ್ಗಳ್ದಲ್ಲಪ್ಪ. ಮತ್ತೆ ಆ ಹುಡುಗಿದು ಕಳ್ತನಕ್ಕೆ ಹೋಗಿ ಆ ಹುಡುಗಿನ ಹಾಳು ಮಾಡಿದ್ಯಲ್ಲ, ಸಿಗ ಎಲ್ಲದ ಸಿಗ್ಗ? ಯಾವಾಗ್ಲೂ ಬೆಳ್ಳಿ ಚಿನ್ನ ನೋಡೋ ನಿನ್ಕ ಒಂದೇ ಕಿತ್ತ ವಜ್ರ ಸಿಕ್ಕಿದ್ರೆ ಬಿಡ್ತೀಯ? ಹಂಗೆಯ ಯಾವಾಗ್ಲೂ ಹಳ್ಳೋಗಿರೋಗಳು ನೋಡ್ತಾರ ನಮ್ಕ ಮೊಗ್ ಸಿಕ್ಕಿದ್ರೆ ಬಿಡ್ತೀವ? ಮಾಡ್ಕೊಂಬಿಡುದೆ ನನ್ಗೆ. ಏಯ್, ನೀನಿನ್ನ ಬೀಜ ಕಣ, ಮೊಳಕೆ ಒಡಿಬೇಕು. ನಾವ್ಕೊಳ್ ಮಾಡ್ಕೊಂಡ್ಮೇಲೆ ನೀನು ಹೋಗಿ ಇಶಿಕ. ನಿಂಗೇನಾಯ್ತು? ಸಾಯಿಸ್ದೆ ಬರ್ಬೋದಾಯ್ತಲ್ಲ. ನಿನಗೆ ಕತ್ ಮೇಲಿರೋ ಮಾಲ್ ಇಷ್ಟ, ಇವರಿಗೆ ಕತ್ ಕೆಳಗಿರೋ ಮಾಲ್ ಇಷ್ಟ, ನನಗೆ ಕತ್ತೆ ಇಷ್ಟ. ಕತ್ ಕುಯ್ಯುವಾಗ ಸ್ವಂತ ಸೌಂಡ್ ಬತ್ತದಲ್ಲ, ಆ ಸೌಂಡ್ಗೋಸ್ಕರ ಎಷ್ಟು ಕತ್ತು ಬೇಕಾದರೂ ಕುಯ್ತೀನಿ. ನಿಂಗೇನಾಯ್ತು? ಸಾಯಿಸ್ದೆ ಬರ್ಬೋದಾಯ್ತಲ್ಲ. ನಿನಗೆ ಕತ್ ಮೇಲಿರೋ ಮಾಲ್ ಇಷ್ಟ, ಇವರಿಗೆ ಕತ್ ಕೆಳಗಿರೋ ಮಾಲ್ ಇಷ್ಟ, ನನಗೆ ಕತ್ತೆ ಇಷ್ಟ. ಕತ್ ಕುಯ್ಯುವಾಗ ಸ್ವಂತ ಸೌಂಡ್ ಬತ್ತದಲ್ಲ, ಆ ಸೌಂಡ್ಗೋಸ್ಕರ ಎಷ್ಟು ಕತ್ತು ಬೇಕಾದರೂ ಕುಯ್ತೀನಿ. ಹೊತ್ತು ಒಂಟಿ ಮನೆ ಎಲ್ಲೈತೆ, ತೋಪಲ್ಲಿ ತೇಲೋ ಮಗ ದೇಹ ಬಲ್ಲಿ ಕೇಳ್ತೈತೆ, ಹಂದಿ ಮಾಂಸ ತಿಂದ್ರೆ ಏನೋ ಸುಖ, ಲೋಕಲ್ ಎಣ್ಣೆ ಬೀಡಿ ಸೊಪ್ಪು ಮಜವ ಕೊಡ್ತೈತೆ. ಗಾಂಜಾ 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 ನಮ್ಮ ದೇವ್ರು, ಗಾಂಜಾ 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 ನಮ್ಮ ಊರು, ಗಾಂಜಾ 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 ನಮ್ಮ ದೇವ್ರು, ಗಾಂಜಾ 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 ನಮ್ಮ ಉಸಿರು. ರಕ್ತನ ಹೀರೋ ಹೊತ್ತು ಒಂದಿ ಮನೆ
ಸೌಂಡ್ ಬೇಕು. ಎಂಡು ಎಂಡ ನಮ್ದೇ, ಈ ಬೀದಿ ಎಲ್ಲ ನಮ್ದೇ ನೋಡು. ಆ ಮನೆಯನ್ನು ನಮ್ದೇ, ಈ ಮನೆ ನಮ್ದೇ. ಇನ್ನು ಯೋಚನೆ ಏನು? ನುಗ್ಗು ನೀನು ಅಂತ ಕಥಂ. ಗಾಂಜಾ 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 ನಮ್ಮ ದೇವ್ರು. ಗಾಂಜಾ 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 ನಮ್ಮ ಊರು. ಗಾಂಜಾ 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 ನಮ್ಮ ದೇವ್ರು. ಗಾಂಜಾ 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 ನಮ್ಮ ಉಸಿರು. ಚೂಸ್ಕೊಂಡಾ ಮತ್ತು ಹತ್ತಿ ಮೈಗೆ ನಮ್ ತಲೆ ತಿರುಗುತ್ತೈತೆ. ನಮ್ ಬೀಟೆ ತೀರದ ಮೇಲೆ ಮಲ್ಕಂತೀವಿ ಸುಮ್ಕೆ. ಬಟ್ಟೆ ಬಿಚ್ಚು ನೀನು, ಕೈಗಲ್ಲಿ ಹಿಡ್ಕ ನೀನು. ಹೆಣ್ಣು ಗಂಡು ಏನೇ ಆಗ್ಲಿ ಕಲ್ಲ. ವಾ 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 ವಾ, ರಕ್ತ ನಾ ಹೀರೋ ಹೊತ್ತು ಒಂಟಿ ಮನೆ ಎಲ್ಲೈತೆ. ಬಲ್ಲಿ ತೇಲ ಮಗ ದೇಹ ಬಲ್ಲಿ ಕೇಳ್ತೈತೆ. ಹಂದಿ ಮಾಂಸ ತಿಂದ್ರೆ ಏನೋ ಸುಖ. ಲೋಕಲ್ ಎಣ್ಣೆ ಬೀಡಿ ಸೊಪ್ಪು ಮಜವ ಕೊಡ್ತೈತೆ. ಹಳೆ ವಾಡಿಕೆ. ನಾನು ನಿಮ್ಗೆಲ್ಲ ಮೇಸ್ತ್ರಿ. ಒಂದ್ ಕೆಲ್ಸ ನೆಟ್ಟಿಗೆ ಮಾಡಕ್ ಬರಲ್ಲ ನಿನಗೆ. ಆಮೇಲೆ ನೋಡ್ಕೊಂಬಾರ್ದು ಬೇವರ್ಸಿ. ಅವ್ನ್ ಸತ್ಯ ಹೊತ್ಕೊಳ್ತಿದ್ದೆ, ಒಳಗ್ ಹೋಗಿದ್ರೆ ನಾವೆಲ್ಲ ಒಳಗ್ ಹೋಯ್ತಿದ್ವಿ. ಅಯ್ಯ ನೀ ಮಾಕಾನ್ಕಿ, ನಾನ್ ಆ ಮನೆ ನೋಡಕ್ ಹೋದಾಗ ಆ ಮುದ್ಕ ಗಟ್ಮುಟ್ಟಾಗೆ ಇದ್ದ. ಹಂಗಿದ್ದೋನು ಇದ್ಕಿದ್ದಂಗೆ ನೆಗದ್ ಬಿದ್ದೋಯ್ತಾನೆ ಅಂತ ನನ್ಗೇನ್ ಕನ್ಸ ಬಿದ್ದಿತ್ತು. ಮುಂಡೆ ಮಗನು ಇವತ್ತೇ ಸಾಯ್ಬೇಕಿತ್ತ. ಇನ್ನೊಂದಿನ ತಡ್ಕೊಂಡಿದ್ರೆ ನಾನೇ ಸಾಯಿಸ್ತಾ ಇದ್ದೆ ಅವನ್ಕ. ಹೋಗ್ಲಿ ಬಿಡ್ರ. ಸೌಂಡ್ಗಳು ಕೇಳಿಸ್ತಾವಾ? ಹೆಂಗಸರುಗಳು ಟಿವಿಗಳು ಹಾಕೊಂಡ್ ಕುತ್ಕೊಂಡ್ಬಿಟ್ರೆ ಯಾರು ಬಂದ್ರೆ ಯಾರಾದ್ರೂ ಗೊತ್ತಾಗಕ್ಕಿಲ್ಲ. ಇದೇ ಸರಿಯಾದ ಟೈಮು ಮಾಡ್ಬಿಡೋಣ. Thank you.
It's shame on our department. What steps you have taken so far? Sir, modus operandi watch martha idivi. Morning, sir. As of now, we are clueless, sir. Idenu helodakendre nimage stars kodirodu. See, I don't want any explanation. I want result. Sir, result beku andre nanage 24/7 extra force beku, sir. If you can provide that, I can do something, sir. Okay. But mind it. Nanage 100% phalitaamsha beku. Yes, sir. ಇಡೀ ದಿನ ಕೂಲಿ ಮಾಡಿದ್ರು ನಾಲ್ಕು ಬೋಂಡ್ಗಳು ತಿನ್ನ ಕಾಯ್ತಲ್ಲ ನಮ್ ಕೈಲಿ. ಏನ್ ಮಾಡೋದ ರಾಜಪ್ಪ, ಇಟ್ಟೊತ್ತಿಗೆ ಬರ್ಬೇಕಿತ್ತಲ್ಲ. ಅಲ್ಲಿ ನೋಡ ನನ್ ಮಗನು. ಏನ್ ಹಂಗ ತಿರುತ್ತ ನೋಡ್ದೇನು ಕೇಳವನ್ಕ ನೋಡಕ್ಕೆ ಹೋಗಿದ್ದೆ. ಇಲ್ಲಿ ಜನ ಜಾಸ್ತಿ, ಅವ್ರೆ ಏನು ಮಾಡಕ್ ಆಯ್ಕಿಲ್ಲ. ಕೆಂಪಿಗೆ ಮನೆ ನೋಡ್ಕೊಂಬರ್ ಕೇಳಿವಿನಿ, ಅವಳು ಏನಾದ್ರು ಮಾಡಿರ್ತಾಳೆ. ಹಂಗಂತ ಬಿಡಕ್ ಆಗಿಲ್ಲ ಬೋ, ಏನಾದ್ರು ಒಂದ್ ಮಾಡ್ಲೇಬೇಕು. ನೀನೇನಾದ್ರು ಮಾಡ್ತೀನ ನೋಡ್ರಿ. ಮುಂಡೆ ಎರಡು ತಿಂಗಳಿಂದ ಒಂದು ಮನೆ ಕಳ್ತನ ಮಾಡಿಲ್ಲ, ನಾವು ಒಂದು ಪೈಸ ಎಲ್ಲ ಯಾರ್ತವನು. ನೀನ್ ನೋಡಿದ್ರೆ ಬಿಡಿ ಸತ್ತಿದ್ಯಾ. ನೇನೇಮ್ ಸೇಸ್ನೋ ಹುಡುಕ್ತಾನೆ ಇವನೆ. ಯಾರು ನನ್ನ ನಂಬ್ತಾ ಇಲ್ಲ, ಮನೆ ಒಳಕ್ಕೆ ಬಿಡಲ್ಲ ಅಂತಾರೆ. ಕಳ್ಳಿ ನೋಡ್ದಂಗ್ ನೋಡ್ತಾವ್ರೆ. ನೀನೇನು ಜೋಗಮ್ಮನ ಮನೆ ಒಳಗೆ ಬಿಟ್ಕೊಂಡು ಭಿಕ್ಷೆ ಕೊಡಕ್ಕೆ? ನಾಳೆ ಒಂದು ಕೆಲಸ ಮಾಡು, ಒಂದು ಚಿಕ್ಕ ಮಗನ ಕಂಕಳಗೆ ಎತ್ಕೊಂಬಾ. ಭಯ ಮಾಡೋಕ್ಕಾಗ್ದಿರೋ ಕೆಲಸ ದಯೆ ಮಾಡುತ್ತೆ. ಮೂರ್ ದಿನದಿಂದ ಮಗಿಗ್ ಹುಷಾರಿಲ್ಲ, ಹೊಟ್ಟೆ ಗಿಟ್ಟಿಲ್ದೆ ಒಂದೇ ಸಮನೆ ಅಳ್ತೈತೆ. ತಿನ್ನಕ್ಕೇನಾರ ಕುಡಿಯವ? ಅಯ್ಯೋ, ಬೆಳ್ಬೆಳಗ್ಗೆನೆ ಬಂದ್ಬಿಡ್ತೀರ, ಬಂದೇ ಇರು. ಆಯ್ತ್ರ. ಫೋರ್ಸ್ ಜಾಸ್ತಿ ಮಾಡಿದ್ರೆ ಕ್ರೈಮ್ ಕೇಸಸ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರಿ, ಈಗೇನಾಯ್ತು? ಫೋರ್ಸ್ ಜಾಸ್ತಿ ಮಾಡಿದ್ವಿ, ಹಾಗಿದ್ರು ನೀವು ಇನ್ವೆಸ್ಟಿಗೇಷನ್ ಮಾಡ್ತಿರೋ ಏರಿಯಾದಲ್ಲೇ ಮತ್ತೊಂದು ಮರ್ಡರ್ ನಡೆದಿದೆ. ಬೆಕ್ಕು ಕುರುಡಾದ್ರೆ ಇಲಿ ಏನೋ ತೋರಿಸ್ಕೊಂಡು ನಗ್ತಾ ಇತ್ತಂತೆ, ಹಾಗಾಯ್ತು. ಇದು ಕೇವಲ ನಿಮ್ಮ ಇನ್ಎಫಿಷಿಯನ್ಸಿ. ಸಾರಿ ಸರ್, ಈ ಕೇಸ್ ರೆಗ್ಯುಲರ್ ಕ್ರೈಮ್ ತರ ರಿವೆಂಜ್ ಮೋಟಿವ್, ಪ್ರೊವೊಕೇಷನ್, ಆಸ್ತಿಗೋಸ್ಕರನೋ ಅಥವಾ ಅಕ್ರಮ ಸಂಬಂಧನೋ ಆಗಿದ್ರೆ ಕ್ರಿಮಿನಲ್ಸ್ನ ಈಸಿಯಾಗಿ ಕಂಡುಹಿಡಿಬಹುದಾಗಿತ್ತು. ಇನ್ ಕೇಸ್ ಹಿಡಿದ್ರು ಈ ಕ್ರೈಮ್ಸ್ ನಿಲ್ಲಲ್ಲ ಸರ್. ಬೀಯಿಂಗ್ ಎನ್ ಎಫಿಷಿಯಂಟ್ ಪೊಲೀಸ್ ಆಫೀಸರ್, ನಿಮ್ಮ ಬಾಯಲ್ಲಿ ಇಂಥ ಮಾತಾ? ಎಸ್ ಸರ್, ಕ್ರೈಮ್ ಹೊಸ ರೂಪ ಪಡ್ಕೊಂಡಿದೆ. ಈ ಕೇಸ್ಗೆ ರಿವೆಂಜೋ ಪ್ರೊವೊಕೇಷನೋ ಕಾರಣ ಅಲ್ಲ ಸರ್. ಏನು ಮಾಡಕ್ಕಾಗಲ್ಲ ಅನ್ನೋ ನಿರ್ಲಕ್ಷ್ಯ, ಮನುಷ್ಯನ ಶರೀರಕ್ಕೆ ಬೆಲೆ ಕೊಡದೇ ಇರೋ ಪೈಶಾಚಿಕತ್ವ, ಪ್ರಾಣ ತೆಗೆದು ಖುಷಿ ತಗೊಳ್ಳೋ ಒಂದು ಉನ್ಮಾದ,
ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಇವೆಲ್ಲ ಸೈಕೋ ಕಿಲ್ಲಿಂಗ್ಸ್. ಏನ್ ಹೇಳ್ತಾ ಇದ್ದೀರಾ ನೀವು? ಆನ್ ವಾಟ್ ಬೇಸಿಸ್ ಯು ಆರ್ ಟೆಲಿಂಗ್ ದಿಸ್? ಸರ್, ಈ ಕ್ರೈಮ್ಸ್ ಬಗ್ಗೆ ನಾನು ಕೆಲವು ಪ್ಯಾಟರ್ನ್ಸ್ ಅಬ್ಸರ್ವ್ ಮಾಡಿದ್ದೀನಿ ಸರ್. ಕ್ರೈಮ್ ಸೀನ್ ಅಲ್ಲಿ ಫಿಂಗರ್ ಪ್ರಿಂಟ್ಸ್, ಫುಟ್ ಪ್ರಿಂಟ್ಸ್ ಅವಾಯ್ಡ್ ಮಾಡ್ತಿದ್ದಾರೆ. ಬ್ಲಡ್ ಅಂಡ್ ಸ್ಪರ್ಮ್ ಸ್ಯಾಂಪಲ್ ಇಲ್ದಿರೋ ಹಾಗೆ ಮಾಡ್ತಿದ್ದಾರೆ. ವಿಕ್ಟಿಮ್ ಮಾಡ್ತಿದ್ದಾರೆ. ಸ್ನಿಫರ್ ಡಾಗ್ಸ್ನ ಕ್ರೈಮ್ ಸೀನ್ ಅಲ್ಲಿ ಅವಾಯ್ಡ್ ಮಾಡೋಕ್ಕೆ ಚಲ್ತಿದ್ದಾರೆ. ಈ ಕೊಲೆಗಳೆಲ್ಲ ಮಾಡ್ತಾ ಇರೋದು ಒಂದೇ ಒಂದು ಗ್ಯಾಂಗ್ ಅಂತ ನಾವು ಹೇಳೋಕೆ ನಮ್ಮ ಹತ್ರ ಇರೋ ಒಂದೇ ಒಂದು ಕ್ಲೂ, ಎಲ್ಲ ವಿಕ್ಟಿಮ್ಸ್ನು ಕತ್ತು ಕೊಯ್ದು ಸಾಯಿಸಿದ್ದಾರೆ. ಸೊ ಡೆಫಿನೆಟ್ ಆಗಿ ಇದೆಲ್ಲ ಮಾಡ್ತಾ ಇರೋದು ಒಂದು ಸೀರಿಯಲ್ ಕಿಲ್ಲಿಂಗ್ ಗ್ಯಾಂಗ್ಸ್. ಸರ್, ಜನರಲಿ ಈ ಕ್ರೈಮ್ಸ್ ಮಾಡಿ ಕ್ರಿಮಿನಲ್ಸ್ ಎಲ್ಲಾದರೂ ಒಂದು ಕಡೆ ಬಚ್ಚಿಟ್ಕೊಂಡ್ರೆ ಅವ್ರನ್ನ ಕಂಡಿಡಿಯೋ ತುಂಬಾ ಸುಲಭ. ಬಟ್ ಇವರು ಕ್ರೈಮ್ಸ್ ಮಾಡಿ ನಮ್ಮದ್ಯೆ ಓಡಾಡ್ತಾ ಇದ್ದಾರೆ. ದಟ್ ಇಸ್ ದ ಡಿಫಿಕಲ್ಟಿ ವಿ ಆರ್ ಫೇಸಿಂಗ್ ಸರ್. ನೀವು ಹೇಳ್ತಾ ಇರೋದೇ ನಿಜ ಆಗಿದ್ರೆ ಆ ಕ್ರಿಮಿನಲ್ಸ್ನ ಹಿಡಿಯೋದಾದ್ರೂ ಹೇಗ್ರಿ? ಡ್ಯೂ ಯು ಹ್ಯಾವ್ ಎನಿ ಸ್ಪೆಸಿಫಿಕ್ ಪ್ಲಾನ್ ಫಾರ್ ದಿಸ್? ಎಸ್ ಸರ್, ಐ ಹ್ಯಾವ್ ಅ ಪ್ಲಾನ್. ಅಲ್ಲಮ್ಮಲ್ಲ, ಯಾರಿಗಾದ್ರೂ ಸನಿ ಎಗ್ಲೇರಿದ್ರೆ ನಾವೇ ಹುಡ್ಕೊಂಡು ಹೋಯ್ತೀವಿ. ನೀನೇನು ಸನಿ ದೇವ್ರ ಗುಡಿನೇ ಹುಡ್ಕೊಂಡು ಹೋಗ್ಬಿಟ್ಟಿದ್ಯಾ? ಯಾಕೋ ಟೈಮ್ಗಳ ಸರಿ ಇಲ್ಲ. ಯಾರ ಮನೆ ಕಳ್ತನಗಳಿಗೋದ್ರೂ ಜನಗಳೇ ಇರ್ತಾರೆ. ಈ ಯಂಗ್ಸ್ರುಗಳದ್ದು ವಾಸನೆಗಳು ನೋಡೋಣ ಅಂದರೆ ಯಾರು ಸಿಗ್ತಾನೆ ಇಲ್ಲ. ಎಲ್ಲ ಮುದುಕಿರೋ ಹುಡುಗ್ರೆ, ಬೇಜಾರಾಗ್ಬಿಟೈತೆ. ಯಾರೋ ಜ್ಯೋತಿಷಿ ತಾವ ಹೋಗಿದ್ದಲ್ಲ. ಹ್ಮ್, ಏನ್ ಹೇಳ್ದ? ಅವ್ನ ಕೈ ಕೈಗಳು ತೋರಿಸಿದ್ನು. ಅವ್ನ ನನ್ನ ಕೈಗಳು ನೋಡ್ಬಿಟ್ಟು, ನಿನಗ್ ಸನಿ ಕಾಟ, ನೀನ್ ಹಗಲ ಮೇಲೆ ಸನಿ ಕೂತವನೇ ಅಂದ. ನಾನ್ ನಿಮ್ಕ ಅಂದೆ. ಅವ್ನ ನನ್ಗೆ ರಾಜಯೋಗ, ಇಬ್ರೆಂಡ್ರು ಮಜ್ಗಳು ಮಾಡ್ಕೊಂಡಿದೀನಿ ಅಂದ. ಸ್ವಲ್ಪ ಕತ್ತೆ ತಪ್ಪ ಅಂದೆ. ಕೂಯ್ದ್ಬಿಟ್ನು. ಅವ್ನ ಹೇಳ್ದಂಗ್ ಮಾಡ್ದೆ ಅಂದಲ್ಲ, ಚೆನ್ನಾಗಾಯ್ತಾ? ಏನ್ ಚೆನ್ನಾಗಾಯ್ತೋ ಏನೋ, ನಾನು ಹುಡುಕ್ತಾ ಉಂಡನಪ್ಪೋ. ನಾಟಿ ಕೋಡಿ ಬರ ಕೇಳಿದ್ದೀನಿ ಸರ್. ಫೋರೆನ್ಸಿಕ್ ಟೆಸ್ಟ್ ಇನ್ನೂ ನಡೀತಾ ಇದೆ ಸರ್. ಆದರೆ ಕೊಲೆಗೆ ಯೂಸ್ ಮಾಡಿದ ಯಾವುದೇ ವೆಪನ್ಸ್ ನಮ್ಮ ಕೈಗೆ ಇನ್ನೂ ಸಿಕ್ಕಿಲ್ಲ ಸರ್. ವಿಕ್ಟಿಮ್ ಮೈ ಮೇಲೆ ಇರೋ ಒಡವೆಗಳಲ್ಲಿ ಗೊತ್ತಿಲ್ಲ ಸರ್.
ಇತ್ತೀಚಿಗ ಚಾನ ಹುಷಾರಾಗ್ಬಿಟ್ಟವ್ರೆ, ನಮ್ಮನ್ನು ಯಾವಾಗ ಬೇಕಾದರೂ ಹಿಡಿಬೋದು. ಅವ್ರಾಗೆ ಹುಡುಕಿದ್ರೆ ತೊಂದರೆ ಜಾಸ್ತಿ, ನಾವು ಆಚೆ ಕಡೆ ಇದ್ರೆ ಹಿಡಿತಾರೆ. ಅವ್ರ ಜೊತೆಯಾಗೆ ಇದ್ರೆ ಅಂದ್ರೆ ಒಂದೆರಡು ತಿಂಗಳು ಇವ್ರು ಯಾವ್ದಾದ್ರು ಕಾಪಿ ತೋಟದ ಕೆಲಸ ಮಾಡ್ಕೊಂಡಿರ್ಲಿ, ನಾನು ನೀನು ಯಾವ್ದಾದ್ರು ಕೇಸ್ನಾಗೆ ಜೈಲ್ಗೆ ಹೋಗ್ಬಂದ್ಬಿಡೋಣ. ಅಷ್ಟರಾಗಿ ಕೊಲೆ ಬಿಸಿ ಹಳೇದಾಗಿರ್ತದೆ. ನಿಂತ್ಕೊಳ್ರು, ಎಲ್ಲಿಂದ ಬರ್ತಾ ಇದ್ದೀರಾ? ಏನಿದು ಟಿವಿ ಸಮೇ ಕೊಂಡ್ಕೊಂಡ್ ಬರ್ತಾ ಇದೀವಿ. ಟಿವಿನ ಕೊಂಡ್ಕೊಂಡ್ ಬಂದ್ರ? ಟಿವಿ ಕೊಂಡ್ಕೊಳ್ಳೋ ಮುಖಗಳೇನ್ರೋ ನಿಮ್ದು? ಎಲ್ಲಿಂದ ತಗೊಂಬಂದ್ರಿ ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಇಬ್ರಿಗೂ ಕದ್ದಿದ್ ಸಮೇ. ಎಲ್ ಕದ್ರು ಸಮೇ? ಇಲ್ಲಿ ಬ್ಯಾಂಕಲ್ಲಿ ಐತಲ್ಲ ಚಮೇ, ಅದ್ರ ಪಕ್ಕದಾಗ ಮಂಜುನಾಥ ಸ್ವಾಮಿ ದೇವಸ್ಥಾನ ತಗೊಂಡ್ ಚಮೇ. ಕಾನ್ಸ್ಟೇಬಲ್ಸ್ ಇವ್ರನ್ನ ಜೀಪಿಗೆ ಹತ್ತಿಸಿ. ಸರಿ ಸರ್. ಪ್ರತಾಪ್ ಸರ್, ಎಲ್ಲಾ ಕ್ರೈಮ್ ಸೀನ್ ಅಲ್ಲೂ ಮಿಸ್ ಆಗ್ತಾ ಇರೋದು ಒಂದೇ, ವಿಕ್ಟಿಮ್ಸ್ ಒಡವೆಗಳು. ಹೌದು ಸರ್. ಕದ್ದಿರೋ ಈ ಒಡವೆಗಳನ್ನ ದೊಡ್ಡ ದೊಡ್ಡ ಅಂಗಡಿಯಲ್ಲಿ ಮಾರಕ್ಕಾಗಲ್ಲ, ಈ ಸಣ್ಣ ಪುಟ್ಟ ಗಿರ್ವಿ ಅಂಗಡಿಯಲ್ಲಿ ಮಾರ್ತಾರೆ. ಸೊ ನಮ್ಮ ಇನ್ಫಾರ್ಮರ್ಸ್ ಎಲ್ಲರೂ ಈ ಅಂಗಡಿಗಳ ಹತ್ರ ಇರಕ್ ಹೇಳಿ. ಆಯ್ತು ಸರ್. ಇನ್ ಕೇಸ್ ಎನಿ ಸಸ್ಪಿಷಿಯಸ್ ಆಕ್ಟಿವಿಟಿ, ಆಸ್ಕ್ ದೆಮ್ ಟು ಇನ್ಫಾರ್ಮ್ ಮಿ. ಓಕೆ ಸರ್. ಓಕೆ. ಎರಡು ತಿಂಗಳಿಂದ ಜೈಲಲ್ಲಿದ್ದು ಎರಡು ಗಂಟೆಯಿಂದ ಕುಟ್ಟು ಕುಟ್ಟು ಅಂತ ಕುಟ್ತಾನೆ ಇದ್ಯಾ ಬಾ. ಬಿಸಿಲು ಹತ್ತಾಯ್ತು ಹೋಗಪ್ಪ ನಿನ್ ಫಸ್ಟ್. ನನಗೂ ಹತ್ತದೆ ಪಾಪ. ಆಯ್ತಾ ತಗೋ, ಕುತ್ಕೋ, ಹಾಕೊಂದು ಕಾಲ್ಡು. ನೀನೇ ಎಷ್ಟು ತೋರ ನಾವುಗಳಲ್ಲ ಹೆಂಗಪ್ಪ. ಏ ಮಲ್ಲಯ್ಯ, ಯಾರು ಬಂದವ್ರು ನೋಡು. ಯಾರೋ ಇವನು ಹೋಗ್ಬೇಕಾದ್ರೆ ಒಬ್ಬನೇ ಹೋದೆ ಬರ್ಬೇಕಾದ್ರೆ ಇವ್ನ ಹಾಕೊಂಬ. ಏ ಗೊತ್ತಾಗ್ಲಿಲ್ವಾ? ಏ ಮಲ್ಲಯ್ಯನ ನಾನು ಗೊತ್ತಾಗ್ಲಿಲ್ಲ ಯಾರಂತ. ಯಾರಪ್ಪ? ಕಪ್ಪಣ್ಣ. ಓ ಏನ್ ಕಪ್ಪಣ್ಣ, ಚೆನ್ನಾಗಿದ್ಯಾ? ನಿನ್ ಕಾಲ್ಗಳು ಗುಳ್ಗುಳ್ ಬಿದ್ದಾಬಿಟವೆ ಅಂದ್ರು. ಯಾ ಮುಂಡೆ ಮಂಗ್ಳ ಹೇಳಿದ ಹುಳುಗಳು ಬಿದ್ದೋಗವೆ ಅಂತ? ಕೆಲ್ಸ ಮಾಡೋವಾಗ ಕಲ್ಲು ಬಿದ್ದೋಯ್ತಲ್ಲೇ ರೈ, ಕುದ್ಗ ಸಾಯಂ ಜಾಸ್ತವಲ್ಲ. ಹೇಳಪ್ಪ, ಈ ಏಟ್ ಪೆಣ್ಣಪ್ತಾನೆ ಚಿನ್ನ ಕೂಡ್ತೀನಿ, ಕೆಲಸ ಮಾಡಕ್ ಹಾಕಿಲ್ಲ ಅದಕ್ಕ ನಿಮ್ ಜೊತೆ ಇದ್ ಬಿಡ್ಲ ನಾನು. ನೋಡಪ್ಪ ನಮ್ಮ ಯಜಮಾನ್ ಇವನು, ಇವನ್ ಹಂಗ ಹೇಳ್ತಾನ ಹಂಗ ಏಮ್ ಚಪ್ತಮ್ಮಪ್ಪ. ಉಂಟ್ಪೋ, ನಿನ್ ಸಾಯಂಕಾಲ ಆದ್ರೆ 90 ಕೊಟ್ರೆ ಸಾಕಲ್ಲ. ಎಪ್ಪಡು ಮಿತ ಹೇಳೈತೆ ಕುಯ್ಕೋ ಹಂಗೆ. ಅದಕ್ಕೆ ದಬಾಯಿಸ್ಬಿಟ್ಟಿಯಪ್ಪ. ಎಲ್ಲಾ ಪ್ರಯತ್ನ ಮಾಡುವಂತ ದೊಡ್ಡವ್ರು ಹೇಳವ್ರೆ, ನಾವೆಲ್ಲರಿಗೂ ಮಾಡ್ತಾ ಇದೀವಿ. ಇವ್ರಿಬ್ರು ಆಯ್ತವ್ರೆ, ಹೋಗ್ ಮಜಾ ಮಾಡ್ರು. ಕಪ್ಪಣ್ಣ ಜೊತೆಗಿರ್ತೀನಿ ಅಂತಲ್ಲ ಹೋಗಿ ಒಂದ್ ಕತ್ತಿ ಕಾಣಿಸು. ಬಾ ಬಾ ಪದ. ಯಾರು ನೀನು? ನಮ್ದೊಂಚೂರು ಒಡವೆ ಇತ್ತು ತಗೋ ಸತ. ಯಾವುದು ಇದು ಒಡವೆ ಸರ್? ಉಲ್ಲಾಣ್ ಮೇನ್ ರೋಡ್ ಹತ್ರ
ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಅಂತ ಒಂದು ಅಂಗಡಿ ಇದೆ ಸರ್. ಅಲ್ಲಿ ಅನುಮಾನಾಸ್ಪದವಾಗಿ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಸರ್. ಸರಿ ಸರ್, ಅವನ ಫಾಲೋ ಮಾಡೋಣ. ಇಲ್ಲ ಸರ್, ನಂದಲ್ಲ ಅದು. ಮೇಡಮ್, ಈ ಬ್ಯಾಗ್ ನಿಮ್ದ? ಇಲ್ಲ ಸರ್, ನಮ್ದಲ್ಲ ಸ್ವಾಮಿ. ಸರ್ ಸರ್ ಸರ್, ನಿಂತ್ಕೋ ಮಗನೆ, ನಿಂತ್ಕೋ. ಹ್ಞೂ ಸರ್. ಎಲ್ಲಿ ಹೋಗ್ತೀಯ? ಈ ಬ್ಯಾಗ್ ನಿಂದಲ್ಲ. ಇಲ್ಲ ಸರ್. ಈ ಒಡವೆ? ಹಾ, ನಂದಲ್ಲ ಸರ್. ಈ ಒಡವೆ ನಿಂದಲ್ಲ. ನೋಡಿ, ಇವನ್ ಜೊತೆ ಯಾರ್ಯಾರು ಕಳ್ತನ ಮಾಡಿದ್ದಾರೆ ಅಂತ ತೋರಿಸ್ತಾನಂತೆ, ಹೋಗಿ ಹೇಳ್ಕೊಂಡು ಬನ್ನಿ. ಯಾಕೋ ನನಗೆ ಸುತ್ತಿಸ್ತಾ ಇದೆಯಾ ಬೆಳಿಗ್ಗೆಯಿಂದ? ಯಾಕೆ ಸರ್? ಮೂರ್ ಸಾರಿ ಡೀಸೆಲ್ ಹಾಕ್ಸಿದೀನಿ ಕಣೋ. ಒದಗ್ತಾ ಇದೀವಲ್ಲ ಸರ್, ಅವ್ರು ಸಿಕ್ಕಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಎಲ್ಲಿ ಮಗ ನಾಟ್ಕಾಡ್ತಾ ಇದ್ದೇನೆ? ಇಲ್ಲ ಸರ್, ನಾನ್ ಡ್ಯೂಟಿಗೆ ಸೇರ್ದ ಅಲ್ಲಿಂದ ಬೆಂಗಳೂರು ಇಷ್ಟ ಚೆನ್ನಾಗಿ ನೋಡಿರ್ಲ ಕಣೋ. ಸುತ್ತಿಸ್ಬಿಟ್ಟಲ್ಲ ಬೆಳಿಗ್ಗೆಯಿಂದ ಸರ್. ಸ್ವಲ್ಪ ಮುಂದೆ ಒಂದ್ ಗಾದಿಲಿ ಪಂದಿ ಬಿರಿಯಾನಿ ಮಾಡ್ತಾರೆ. ಎಲ್ಲಿ? ಅಲ್ಲೇ ಸ್ವಲ್ಪ ಮುಂದೆ. ನಮ್ಮವರೆಲ್ಲ ತಿನ್ನಕಲ್ಲಿ ಬರ್ತಾರೆ ಸರ್, ಅಲ್ಲಿ ಹೋಗೋಣ ಸರ್. ಬರ್ಬೋದು ಅವರು. ನಾಟ್ಕಾಡ್ಬೇಡ ನೀನು. ಏ ಇಲ್ಲ ಸರ್. ಅಲ್ಲ, ನಿಮ್ಗೆ ಇಷ್ಟ ಇಲ್ಲ ಹೇಳ್ಬಿಡಿ ಸರ್, ವಾಪಸ್ ಹೋಗ್ಬಿಡ ಸ್ಟೇಷನ್ಗೆ. ಅವ್ನು ಬಿಡ್ಬೇಕಲ್ಲ ನನ್ನ. ಮತ್ ನಡೀರಿ ಸರ್. ಎಲ್ಲಿ ಎಲ್ಲಿ ಅದ್ ಬಿರಿಯಾನಿ? ಅಲ್ಲೇ ಮುಂದೆ ಹೋಗಿ ಸರ್ಕಲ್ ಅಲ್ಲಿ ಬಲ್ಗದೆಗೆ ಮುಂದೆ ರೈಟ್ ಗಂತೆ ಹೋಗ್ರಿ. ಅಲ್ಲಿ ಆ ಸರ್ಕಲ್ ಅಲ್ಲಿ ರೈಟ್ ಹೋಗ್ರಿ. ಅದೇ ಸರ್, ಅದೇ ಸರ್, ಅಂಗಡಿ ಅದು ನೋಡಿ. ಇಲ್ಲ ಯಾಕಪ್ಪ? ಬಿಟ್ಟಿ ತಿನ್ಬೇಕಲ್ಲಪ್ಪ, ನಿಲ್ಸು ಸರ್. ಬೇಗ ಇಳ್ಕೊಂಬಿಡ್ರಿ ಸರ್ ಹಂಗೆ. ನನಗೆ ಡೈರೆಕ್ಷನ್ ಮಾಡ್ಬಿಡಲ್ಲ. ಏಯ್ ಇಳಿಯಾ. ಹಾ ಸರ್, ಬಂದೆ. ನಾರಾಯಣ ಸರ್. ನೋಡ, ಅವ್ರು ಇಲ್ಲಿ ಬಂದೇ ಬರ್ತಾರೆ ಅಂತ ಕರ್ಕೊಂಬಂದಿದ್ಯಾ? ಬಂದ ತಕ್ಷಣ ಕರೆಕ್ಟ್ ಆಗಿ ತೋರಿಸ್ಬೇಕು, ಇಲ್ಲಾಂದ್ರೆ ಬೋಟಿ ತೆಗೆದು ಬಿಡ್ತೀನಿ. ನಡಿ. ನಮಸ್ಕಾರ ಸರ್. ನಮಸ್ಕಾರಪ್ಪ. ಏನ್ ಕೊಡಿ ಸರ್? ಬೇರೆ ಏನಿದೆ ಸರ್? ಬಿರಿಯಾನಿಗೆ ಫೇಮಸ್ ಸರ್ ಇಲ್ಲಿ. ಕರ್ಡ್ ರೈಸ್ ಇದೆಯಾ ಸರ್? ಅದಿಲ್ಲ ಸರ್, ಮೊಸರನ್ನ ಐತೆ. ನಿನಗೆ ಸರಿಯಾಗ ಅನ್ಕೊಂಡು ಇವನಿಗೊಂದು ಮೊಸರನ್ನ, ನನಗೊಂದು ಕರ್ಡ್ ರೈಸ್ ಕೊಡು. ಸರಿ ಸರ್. ನನಗೆ ಬಿರಿಯಾನಿ ಕೊದಿ, ಅವ್ರು ಕರ್ಡ್ ರೈಸ್ ಕೊಡು. ಏಯ್, ಬಿಟ್ಟಿ ಸಿಗ್ತದೆ ಅಂದ್ರೆ ಹಂದಿ ಬಿರಿಯಾನಿ ಇಳಿಬೇಕಾ ನಿನಗೆ? ಆನೆ ಬಿರಿಯಾನಿ ಕೊತ್ತರು ತಿಂತೀನಿ ಸರ್, ಸಿಗಲ್ವಲ್ಲ. ಪಕ್ಕ ಕೊಟ್ಬಿಡ್ತೀನಿ ನನ್ನ ಮನೆ. ಹಂದಿ ಬಿರಿಯಾನಿ ತಿಂದು ಕಣ್ಣೆಲ್ಲ ಹಿಂಗಾಗ್ಬಿಟ್ಟವೆ, ಇನ್ನೂ ಬುದ್ಧಿ ಬಂದಿಲ್ವಲ್ಲ ನನಗೆ. ನೀವು ಹಂದಿ ಬಿರಿಯಾನಿ ಒಂದ್ಕಿಂತ ತಿಂದ್ ನೋಡಿ ಸರ್, ಸೂಪರ್ ಆಗಿರ್ತದೆ. ಹಂದಿ ನಾರಾಯಣ ಕಣೋ ದೇವ್ರು. ಸುಮ್ಮನೆ ಸರ್ ಹಂಗಾದ್ರೆ, ಏನ್ ಮೇಕೆ ಈಶ್ವರನ? ಈಶ್ವರಪ್ಪಂಗೆ ಹೇಳ್ಬಿಡ್ತೀನಿ, ತಾಳಪ್ಪ ತಿನ್ನು. ಸರ್ ಕೈ ಹಾಕಿ ಸರ್ ಒಂದು. ಬೇರೆ ತಟ್ಟೆ ಕೈ ಹಾಕಲ್ಲ ನಾವು. ಮನೆಗೆ ಗೊತ್ತಾಗಲ್ಲ, ಸುಮ್ಮನೆ ತಿನ್ನಲ್ಲ. ಏಯ್ ತಾಳಿ ಸರ್, ಇದಕ್ಕೆಲ್ಲ ಕೇಳ್ಕೊಂಬರ್ಬೇಕು ಸರ್. ಏನ್ ಅಡ್ರೆಸ್ನ ತಿನ್ನ. ಏಯ್, ಬೆಳಿಗ್ಗೆ ತಿಂಡಿಗೆ ಹತ್ತು ಇಡ್ಲಿ ತಿಂದೆ, ಮಧ್ಯಾಹ್ನ ಎರಡು ಊಟ ಮಾಡಿದೆ, ಈಗ ಬಿರಿಯಾನಿ ತಿಂತ ಇದೆಯಾ? ನನಗೆ ಶುಗರ್ ಇತ್ಕಣೋ, ಓಡಾಡಿ ಓಡಾಡಿ ಕಾಲೆಲ್ಲ ನೋವು ಬಂದ್ಬಿಟ್ಟು ಕಣೋ. ಇವಾಗಲಾದ್ರೂ ತೋರಿಸೋ. ಹಾ, ಎಲ್ಲವರು ಅವರು? ತೋರಿಸ್ತೀನಿ ಸರ್, ಅವರು ಇಲ್ಲ ಎಲ್ಲ ಬಿರಿಯಾನಿ ತಿಂತಾ ಇರ್ತಾರೆ ಸರ್. ಕಳ್ಳ ಯಾಕಪ್ಪ? ಏಯ್ ಯಾಕೆ ಕಳ್ಳನ? ಉಟ್ಟು ಕಳ್ಳನ ಮಗ ಇವನು. ಯಾರನ್ನ ಹುಡುಕ್ತಾ ಇದ್ದೀರಾ ಅನ್ಸ್ತದೆ. ಇವಂದು ರಕ್ತ ಬಿಜಾಸುರ ನಿಮಿಷ, ಎಲ್ಲೆಲ್ಲ ಆಡ್ಕೊಂಡು ಹೋಗೋ ತಿಗಣೆ ಗೊತ್ತಿಲ್ಲ. ಸಿಕ್ಬೇಕು ನನ್ನ ಕೈಗೆ ಊರ ಹಬ್ಬ ಇವತ್ತು. ತಿಗಣೆ ಹೊಸಕ್ದ ತಿನ್ನು ಬೇಗ. ಇನ್ನೊಂದು ಕೊಡಪ್ಪ ಅಂತ ತಿಂದಿದ್ದೆಲ್ಲ ಕರ್ಕೊಂಬಿಡ್ಬೇಕು. ಇನ್ನೊಂದು ಬಿರಿಯಾನಿ ಅಂತೆ. ನಾವುಗಳು ತಪ್ಪಿಸ್ಕೊಳ್ಳಿ ಅಂತ ಇಲ್ಲ ಕರ್ಕೊಂಬಂದವನೇ, ನಾವುಗಳು ಬೇರೆ ಕಡೆ ಕೊಡೋಣ ನಡಿ. ಹ್ಮ್,
ಏನ್ ಡ್ಯಾನ್ಸ್ ಮಾಡ್ತಾ ಇದ್ಯಾ, ನಡಿಯ ಜಿಪತ್ತು. ಸರ್, ನಮ್ಮವ್ರಿಗೆ ಸಿನಿಮಾ ಅಂದ್ರೆ ತುಂಬಾ ಇಷ್ಟ ಸರ್. ಅದ್ರಾಗೂ ಚಿರಂಜೀವಿ ಸಿನಿಮಾ ಅಂದ್ರೆ ಸಿಕ್ಕಾಪಟ್ಟೆ ನೋಡ್ತಾ ಸರ್. ಸರ್, ಇವತ್ತೇ ರಿಲೀಸು, ಇಲ್ಲೇ ತಿಯೇಟರ್ ಹತ್ರ ಅವ್ರಿಗಲ್ಲಿ ಬಂದೇ ಬರ್ತಾರೆ, ಹೋಗೋಣ ಬನ್ನಿ. ಬೇಡ, ಬೆಳಿಗ್ಗೆಯಿಂದ ಹಿಂಗೆ ಆಟ ಆಡಿಸ್ತಾ ಇದೆಯಾ, ಚೆನ್ನಾಗಿರಲ್ಲ. ಸರ್, ದೇವ್ರ ಅನೆಗೂ ಬಂದಿರ್ತಾರೆ ಸರ್ ನಮ್ಮವರು, ಸಿನಿಮಾಗಳು ನೋಡ್ತಾರೆ ಸರ್. ಬನ್ನಿ ಸರ್, ಹೋಗೋಣ. ಅವ್ರು ಸಿಕ್ಕಲಿಲ್ಲ ಅಂದ್ರೆ ಎದೆ ಮೇಲೆ ಕಾಲಿಕ್ ಬಿಡ್ತೀನಿ. ಹ್ಞೂ ಸರ್. ಸರ್, ಯಾರನ್ನ ಕಾಣ್ತಾವ್ರನ್ನ? ಸರ್, ಇನ್ನೂ ಬಂದಿಲ್ಲ. ಇನ್ನೇನು ಸಿನಿಮಾ ಸ್ಟಾರ್ಟ್ ಆಗುತ್ತೆ ಅನ್ನೋ ಬಂದಿರ್ತಾರೆ ಸರ್. ಅದ್ಯಾಕೆ ಮುಂಚೆ ಬರಲ್ಲ? ಮುಂಚೆನೆ ಬಂದ್ರೆ ನಿಮ್ಮಂಥವ್ರೆಲ್ಲ ಗೊತ್ತಿರ್ ಬರ್ತಿರಲ್ಲ ಸರ್. ಕಳ್ಳರಿಗೂ ಲಾಜಿಕ್ ಐತೇನ? ಹ್ಞೂ ಸರ್. ಸರ್, ನಾ ಒಲಗೋಗಿ ನೋಡ್ಕೊಂಡ್ ಬಂಬದ್ಲ ಚಿರಂಜೀವಿನ? ಅಲ್ಲ ಸರ್, ನಮ್ಮವ್ರನ್ನ. ಡೇಯ್, ನಾನೇನು ಗೂಬಿ ಅನ್ಕೊಂಡಿದ್ಯಾ? ಇಲ್ಲ ಸರ್. ನಡಿಯ, ನಾನು ಬರ್ತೀನಿ. ಹಾ, ಎಲ್ಲೋ ಒಬ್ರು ಸಿಕ್ಕಿಲ್ಲ. ನಾನು ಹೇಳಿದ್ನಲ್ಲ ಸರ್, ನಿಮ್ಗಳ ಜೊತೆ ನೋಡಿದ್ರೆ ನನ್ನ ಹತ್ರಕ್ಕೆ ಯಾರು ಬರಲ್ಲ ಅಂತ. ಅದಕ್ಕೆ ಸರ್ ಒಂದು ಕೆಲಸ ಮಾಡೋಣ ಸರ್. ಏನು? ನಾನು ಯಾವ್ದಾದ್ರು ಮೂಲೆಯಲ್ಲಿ ಬಚ್ಚಿಕೊಂಡಿರ್ತೀನಿ, ಅವ್ರಗಲ್ಲಿ ಕಾಣದೇ ಇರಂಗೆ. ಅವ್ರಿಗಲ್ಲಿ ಬಂದಿದ ತಕ್ಷಣ ಜೋರಾಗಿ ವಿಸಿಲ್ ಬರ್ತೀನಿ ಸರ್. ಬಂದಂಗೆ ಹಿಡ್ಕೊಂಬಿಡಿ ಸರ್. ಹಂಗಂತೀಯ? ಹ್ಞೂ ಸರ್. ನೀವು ಪಾಪ ಬೆಳಿಗ್ಗೆಯಿಂದ ನನ್ನ ಜೊತೆ ಓಡಾಡ್ತಾನೆ ಇದ್ದೀರಾ, ಶುಗರ್ ಬೇರೆ. ನೀನು ಒಂಥರ ಒಳ್ಳೆ ಒಂದು. ಹ್ಞೂ ಸರ್. ಹೋಗು, ನಾನು ಇಲ್ಲೇ ಇರ್ತೀನಿ. ಹ್ಞೂ ಸರ್. ಹ್ಞೂ ಸರ್, ಹ್ಞೂ, ಬಚ್ಚಿಕೊಂಡಿರ್ತೀನಿ. ಹ್ಞೂ ಹ್ಞೂ. ಈ ನನ್ನ ಮಗ ತಪ್ಪಿಸ್ಕೊಂಬಿಟ್ರೆ ಹೆಂಗೂ ನಂಬಕ್ಕಾಗಲ್ಲ. ಏನ್ ಜನ ರೀ, ಕತ್ಲಲ್ಲೇ ಬಾಯಿ ಬಂದಾಗ ಬೈದಾಕ್ಬಿಟ್ಟ. ನಂದು ತಪ್ಪೆ, ಸಿನಿಮಾ ನೋಡೋ ಮಧ್ಯೆ ಓಡಾಡಿದ್ರೆ ಯಾವನ್ ಬಿಟ್ಟಾನು. ಈಗ ನನ್ನ ಮಗ ಎಲ್ಲೋ ಕೂತ್ಬಿಟ್ಟವನು, ಇನ್ನೂ ಎರಡು ಅವರ್ ಕಾಯ್ಬೇಕಲ್ಲಪ್ಪ. ಕಾಲುಗಳು ಓಡ್ತಾ. ಅಯ್ಯ, ಸಿನಿಮಾ ಬಿಟ್ಬಿಟ್ರಾ? ಸರ್, ಯಾರನ್ನ ಹುಡುಕ್ತಿದ್ರ? ಹ್ಞೂ, ನನ್ನ ಹೆಂಡತಿ ಸಿನಿಮಾಗೆ ಹೋಗಿದ್ದೆ ಸರ್. ನನ್ನ ಪಕ್ಕದಲ್ಲೇ ಕೂತಿಲ್ಲ ಸರ್, ಸಿನಿಮಾನೇ ನೋಡಕ್ ಬಿಟ್ಟಿಲ್ಲ. ಎಲ್ಲರ ಕೈ ಬಿಡದೇ ಹೋಗಿ ನನ್ನ ಮಗನಿಗೆ ಒದ್ದೊಳಗೆ ಹಾಕ್ಬಿಡ್ತೀನಿ. ಹೋಗ, ಹೆಂಡತಿನ ಸಿನಿಮಾಗೆ ಕಳ್ಸ್ಬಿಟ್ಟ ಗೇಟ್ ಕಣಿ ಅಂತವನೇ ತಂದು. ಎಲ್ಲ ಹಾಳಾಗ ಹೋಗಿದ್ದವ ಅಲ್ಲ ಇದ್ನ ಸರ್, ನನ್ ಮುಂದೆನೆ ಮೂರ್ಸಲಿ ಬಂದು ಹೋದ್ರೆ ಜನ ಎಲ್ಲ ಹೋಗಿತಾ ಇದ್ರು ನಿಮ್ಗೆ. ಕರಿಯಾದಲ್ವೇ ನಾವು ಸರ್, ಬಾಸ್ ಸಿನಿಮಾ ನಡಿವಾಗ ಪಕ್ಕ ಎಣ್ಗಲ್ ಬಿದ್ರು ತಿರುಗಿ ನೋಡಲ್ಲ ಸರ್ ನಾವು. ಬರೋ, ಏನಾದ್ರು ಬಿಡಿಸ್ತೀನಿ, ಬರೋ, ಸಹಾಯ ಬರ್ತಾ ಮಾಡ್ತೀನಿ, ಬರೋ. ನೋಡಿ, ನನ್ನ ಲೈಫಲ್ಲಿ ಎಂತೆಂಥ ಕ್ರಿಮಿನಲ್ಸ್ನೂ ನೋಡಿದ್ದೀನಿ, ಆದರೆ ಇಂಥ ನನ್ನ ಮಕ್ಕಳನ್ನ ನೋಡಿಲ್ಲ. ನಿನ್ನೆ ನೈಟ್ ಫುಲ್ ಕೋಟಿಂಗ್ ಕೊಟ್ಟೆ, ಅದು ಇವತ್ತು ನಾಳೆ ಗೌರ್ಮೆಂಟ್ ಹಾಲಿಡೇ, ನಾಡ್ದು ಸಂಡೇ, ಮೂರು ದಿನ ಇದೆ ಸರ್, ಸರಿಯಾಗಿ ಬಾಯಿ ಬಿಡಿಸ್ಬೋದು. ಕರೆಕ್ಟ್ ಪ್ರತಾಪ್. ಸರ್, ಏಟು ಗೊತ್ತಾಗಬಾರ್ದು, ಸೌಂಡ್ ಕೇಳಿಸ್ಬಾರ್ದು. ಓಕೆ ಓಕೆ ಸರ್. ನೀವೆಲ್ಲರೂ ನಿಮ್ಮ ಹೆಂಡತಿ ಮಕ್ಕಳನ್ನ ಎರಡು ವಾರ ಮರೆತು ಬಿಡಿ. ಇವರಿಗೆ ಹೊರಗಡೆನಿಂದ ಏನು ಕೊಡಬಾರ್ದು, ಅಡಿಗೆ ಎಲ್ಲ ನೀವೇ ಮಾಡಬೇಕು. ಏಯ್, ಏನೋ ನೋಡ್ತಾ ಇದೀಯಾ ಮಳ್ಳ? ಗೆಡ್ಡೆ ಸಮೇ. ಯಾವ ಗೆಡ್ಡೆ? ಈರುಳ್ಳಿ ಸಮೇ. ಹೆಂಗೂ ನಂಬಕ್ಕಾಗಲ್ಲ ನನ್ನ, ಮೊದ್ಲೇ ನಿನ್ ಕಣ್ ಸರಿ ಇಲ್ಲ. ಅಲ್ಬಾ ಸಮೇ, ನಾವುಗಳು ನಿಮ್ಗೇನು ಮಾಡಲ್ಲ ಸಮೇ. ಒಳ್ಳೆ ಬಿರಿಯಾನಿ ತಿನ್ಸಿದ್ಯಾ, ಬಾಸ್ ಪಿಕ್ಚರ್ ತೋರಿಸಿದ್ಯಾ? ನೀನ್ ಕತ್ಕೊಯ್ತೀಯ ಅಂತ ಅಳ್ತಾ ಇಲ್ವೋ? ಈರುಳ್ಳಿ ಹೆಚ್ಚಿದ್ರೆ ಯಾರ ಕಣ್ಣಲ್ಲ ಆದ್ರೂ ನೀರ್ ಬಂದೇ ಬರುತ್ತೆ ಕಣೋ ಗೂಬೆ. ಏನಾ, ನಾವುಗಳು ಕತ್ಕೊಳ್ ಕುಯ್ಬೇಕಾದ್ರೆ ಕಣ್ಣಾಗ ನೀರ್ಗಳು ಬರ್ತಾವ್ ಚಮೆ. ಅವ್ರಕ ಲೇ ಅಂದ್ರೆ ನೀನೇ ಕೊಲೆ ಮಾಡಿದ್ಯಾ ಅಂತ ಒಪ್ಕೊಂಡ್ಬಿಟ್ಟೆ. ನಾನ್ ಯಾವಾಗ ಹೇಳಿದೆ ಚಮೆ? ಈಗ ಹೇಳ್ದಲ್ಲೋಡೇನಾ, ನೋಡಕ್ಕಿಷ್ಟಿದ್ಯಾ ಅದು ಇಷ್ಟೇನಾ? ಲೇ
ಮನುಷ್ಯ ಸಮಾಧಾನವಾಗಿದ್ದಾಗ ಹಿಂಗಿರುತ್ತೆ ಕಣೋ, ಅವನ್ ರೊಚ್ಚಿಗೆ ಇದ್ದಾಗ ಹಿಂಗಾಗುತ್ತೆ. ಅವಾಗ ಬಾ ತೋರಿಸ್ತೀನಿ ನಾನು ಮಗನೇ. ಹೆಂಗಸರೆಲ್ಲ ಕುಂತವ್ರೆ, ಅದ್ರ ಬಗ್ಗೆ ಏನಕ್ಕ ನಿಮ್ಕ ಉಪಚಾರ ಮಾಡಕ್ ಬರ್ತದ? ನನಗೆ ಉಪಚಾರ ಮಾಡಕ್ಕೂ ಬರುತ್ತೆ, ಮಸ್ಕಾಯಿ ಮಾಡಕ್ಕೂ ಬರುತ್ತೆ. ಸಾಯಂಕಾಲ ಮಸಿತೀನಿ ಉಣ್ಣುವಂತೆ. ನೀನೇನ್ ಕಿಸಿತಾ ಇದೀಯಾ? ಒತ್ತಂದ್ ಸಾಯಂಕಾಲ ಟಿಂಕರಿಂಗ್ ಮಾಡಕ್ಕೆ ನರಗಳೆಲ್ಲ ಕಿತ್ ಬಿಡ್ತಾನೆ. ಹಾ ಶಶಿ ನೋಡಿ, ಅನ್ನ ಬಂದಿದ್ರು ಬಸಿಯಮ್ಮ. ಸರ್ ನಾನು ಒಬ್ಳು ಕೈಲೇ ಆಗಲ್ಲ, ನೀವು ಬನ್ನಿ. ಹಾ ಬಂದೇ ಇರು. ಲೇ ನೀನ್ ಯಾಕೆ ತಳ್ತಾ ಇದೀಯೋ? ಒಬ್ರ ಕೈಲೇ ಆಗಕ್ಕಿಲ್ವಂತೆ. ಹುಷಾರ್. ಎನಿದು ಗ್ರಹಚಾರವೋ ಎನಿದು ವನವಾಸವೋ, ಏನು ಮಾಡಿದೆ ನಂದು ಈ ಗತಿ ಏನಗೆ ತಂದೆಯೋ. ಯಾವ ಒಳ್ಳೆ ಜಾಗ ಅಂತ ಗಂಟೆ ಗಟ್ಟಲೆ ಕೂತ್ಕೋತೀಯೋ? ಇಲ್ಲ ಅಲ್ವಾ ಸರ್, ಒಲ್ಲೊಲ್ಲೆ ಐದಂಗಲ್ ಬರೋದು. ಏನ್ ತಪ್ಸ್ಕೊಳಕ? ಅದಲ್ಲ ಸರ್, ನಿನ್ನ ಐಡಿಯಾ ಮನೆ ಹಾಳಾಗ ಇಡೀ ಇಂಡಿಯಾಗೆ ಆಗೋಷ್ಟು ವಾಸನೆ ಬರ್ತಾ ಇದೆ, ಬೇಗ ಎದ್ ಬಾರೋ. ಅಯ್ಯೋ ಸರ್ ಆಗಲ್ಲಪ್ಪ. ಎರಡು ಊದ್ಗಡ್ಡಿ ಹಚ್ಕೊಂಡ್ ನಿಂತ್ಕೊಂಡ್ಬಿಡಿ ಸರ್. ಊದ್ಗಡ್ಡಿ ಹಚ್ಕೊಂಡ್ ನಿಂತ್ಕೋಬೇಕಾ? ಊದ್ಗಡ್ಡಿ ಹಚ್ಕೊಂಡ್ ಬರ್ತೀನಿ, ನೀನ್ ಈಚೆ ಬಾರೋ, ನಿಂತಿ ಇಕ್ ಬಿಡ್ತೀನಿ ಸರ್. ನೀರ್ ಚೆಲ್ಲೋಯ್ತು, ಒಂಚೂರು ನೀರ್ ತಂದು ಕೊಡ್ತೀರಾ? ನೀನಿ ನೀರ್ ತಂದು ಕೊಡ್ಬೇಕನ? ನನ್ನ ಮಕ್ಕಳಿಗೆ ಒಂದಿನ ನಾನು ಹಿಂಗ್ ತೊಳೆದಿಲ್ಲ ಕಣ. ನಿನ್ ನೀರ್ ತಂದು ಕೊಡ್ಬೇಕಾ? ಮಾಡ್ತೀನಿ ನೀರು, ನನ್ನ ಮಗನೇ ಮಾಡ್ತೀನಿ ನೀರು. ಗೋಲಿ ಬಿದ್ದೋಯ್ತು, ಬಿದ್ದೋಗ್ಲಿ. ಓಯ್ ಬಿಡ್ತೀಯೋ ಇಲ್ವೋ? ಕೂತ್ಕೋ, ಕೂತ್ಕೊಳ್ಳೆ, ಕೂತ್ಕೋ, ಸರಿಯಾಗಿ ಕೂತ್ಕೋ. ಜಾತಿ ಕೂಡ ನೋಡದೆ ದಯೆ ತೋರಿಸಿ ಮನೆ ಒಳಗಡೆ ಕರ್ಕೊಂಡ್ರೆ ಆ ಹುಡುಗಿನ ಮಾನುಷವಾಗಿ ರೇಪ್ ಮಾಡಿ ಕತ್ಕೂಯ್ತು ಸಾಯಿಸಿದ್ರಲ್ಲೆ. ಹೇಳೋ, ನೀನೇ ತಾನೇ ಆ ಮನೆಗೆ ಕೆಲಸ ಕೇಳ್ಕೊಂಡು ಹೋಗಿದ್ದು? ಸುಮಾರು ಒಂದು ಒಂದೂವರೆ ಮಧ್ಯೆ ನಿನ್ನೆಲ್ಲ ಒರೆಸ್ತಿದ್ದೆ ತಾನೆ? ಹೇಳೋ. ಸ್ವಾಮಿ, ಕೆಲಸ ಮಾಡಿದ ಮಾತ್ರಕ್ಕೆ ನಾವೇ ಸಾಯಿಸಿದೀವಿ ಅಂತ ಹೇಳಕ್ಕಾಯ್ಕಿಲ್ಲ ಸ್ವಾಮಿ. ನನಗೆ ಗೊತ್ತೇ ಆವತ್ತು ನೀನಲ್ಲಿದ್ದೆ ಅಂತ. ಆ ಕ್ರೈಮ್ ಸೀನಲ್ಲಿ ನಿನ್ ಜೊತೆ ನಾಲ್ಕು ಜನ ಇದ್ರು. ಈ ಸುವರ್ಣನ್ ಮಕ್ಕಳಲ್ಲಿ ಆ ನಾಲ್ಕು ಜನ ಯಾರು ಹೇಳು? ಅದು ನೀವೇ ಅಲ್ಲ ಸ್ವಾಮಿ ಕಂಡಿಡಿಬೇಕಾಗಿರೋದು. ಏಯ್ ಬರೆ ಇಲ್ಲಿ. ಕಂಡಿಡಿತೀನೋ ಕಕ್ಕಿಸ್ತೀನೋ ನೋಡ್ತಾ ಇರು. ನಾವು ಮಾಡ್ರದೆಲ್ಲ ಅವನು ಕಣ್ಣಿಗೆ ಕಟ್ಟದಂಗೆ ಹೇಳ್ತಾವನೆ. ಇರೋ ಸತ್ಯನ ಬಗಳ್ಬಿಟ್ಟು ಈ ಕಾಟ ತಪ್ಪಿಸ್ಕೊಳ್ಳೋದು ಎಷ್ಟೋ ವಾಸಿ. ಇಲ್ಲಾಂದ್ರೆ ಯಾರ ಕೈಲಾಗುತ್ತೆ ಏಟ್ ತಿನ್ನಕ್ಕೆ? ನಾವುಗಳು ಕೊಲ್ಗಳು ಮಾಡಿರೋದು ನೋಡಿರೋದು ಆ ಹುಡುಗಿ ಮಾತ್ರ. ಅವಳೇನ್ ದೇವ ಆಗ್ಬಂದ್ ಕೋರ್ಟಲ್ಲಿ ಸಾಕ್ಷಿ ಹೇಳ್ತಾಳ? ಕುತ್ಕೊಳ್ಳಲಿ. ಅವನ್ ತಾವ ಸಾಕ್ಷಿ ಇದ್ದಿದ್ರೆ ನಮ್ಮನ್ನ ಇಲ್ಲಿ ಕರ್ಕೊಂಡ್ಬಂದು ಯಾಕಿಷ್ಟೊಂದು ಚಿತ್ರಹಿಂಸೆ ಕೊಡ್ತಾನೆ? ಏಯ್ ಸಾಕ್ಷಿ ಸಿಗಕಂಟ ಒಪ್ಕೊಳ್ಳದ್ ಬೇಡ, ಅವನದೇನ್ ಕಿತ್ಕತನ ಕಿತ್ಕೊಳ್ಳಿ. ಏನ್ ರೇಟ್ಗಳು ಕೊಡ್ತಾರ ಅಷ್ಟೇನಪ್ಪ, ಹೊಟ್ಟೆ ತುಂಬಾ ಊಟ ಕೊಡ್ತಾ ಇಲ್ವಾ? ತಿನ್ಬಿಟ್ಟು ಗಟ್ಟಿ ಆಗ್ಬೇಕು. ಬಾಯಿ ತೆಗಿಬೇಕಾಗಿರೋದು ಊಟಕ್ಕೆ ಮಾತ್ರ. ಎಲ್ಲಿ ಗಂಟ ಬಾಯಿ ಮುಚ್ಕೊಂಡಿರ್ತೀವೋ ಅಲ್ಲಿ ಗಂಟ ಬದುಕಿರ್ತೇವೆ. ಮೀಕೇಮಿ ಕತ್ತಿಗಳ ಮಾಂಸ ತಿನ್ಕೊಂಡು ಕತ್ತಿಗಳಿದ್ದಂಗಿದ್ದೀರಾ? ನನ್ನ ಕತೆನೆ ನಿಲ್ಸ್ಕೊಂಟೆ ಕೂತ್ಕೊಳಕ್ ಹಾಕಿಲ್ಲ, ಕೂಸುಂಟೆ ನಿಂತ್ಕೊಳಕ್ ಹಾಕಿಲ್ಲ. ಮಾಡಿರೋದೇ ನಿಜ, ಎಲ್ಲ ಒಪ್ಕೊನೆ ಜೈಲಿಗೆ ಪೋದಂ. ಈ ಕ್ರೈಮ್ಗಳನ್ನ ಅವರೇ ಮಾಡಿದ್ದು ಅಂತ ನಮಗೆ ಡಿಟೇಲ್ ಆಗಿ ಗೊತ್ತಾಗಿದೆ ಅಂತ ಅವ್ರಿಗೂ ಗೊತ್ತು. ಆದ್ರೆ ಸಾಕ್ಷಿ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮನ್ನ ಆಟಾಡಿಸ್ತಿದ್ದಾರೆ. ಈ ಕೇಸಲ್ಲಿ ಮುಂದುವರಿಬೇಕು ಅಂದ್ರೆ ನಮಗೆ ಸಾಕ್ಷಿ ಬೇಕೇ ಬೇಕು ಸರ್.
ಹಿಂಗ್ ಊಟ ಮಾಡಿದ್ರೆ ಯಾಕೆ ಬಾಯ್ ಬಿಡ್ತಾರೆ? ಮೂರು ದಿನ ಊಟ ಕಟ್ ಮಾಡಿ ಹೊಟ್ಟೆ ಚುರುಕ್ ಅಂದ್ರೆ ನಿಜ ಆಟೋಮೆಟಿಕ್ ಆಗಿ ಬರುತ್ತೆ. ಸರಿ ಸರ್, ಯಾಕಿಂಗಾಡ್ತಾನೆ ನೀನು? ಹಸಿ ತಡ್ಕೊಳ್ಳಲ್ಲ, ಒಪ್ಪದ್ ಊಟ ಮಾಡಿಲ್ಲ ಅಂತ ಹೇಳ್ತೀವ? ನೀರು ಇಟ್ಟಿಲ್ಲ, ಊಟ ಕೊಡ್ರು. ಆಗ್ಲೌತ ಅಂದ್ರ ಒಳ್ಳೇದಾಗಲ್ಲ ನಿಮ್ಗಳಿಗೆ. ಊಟ ಕೊಡ್ರಲ್ಲ, ತಡ್ಕೊಳ್ಳ ಕಾಯ್ತಾ ಇಲ್ವ? ನೀಳು ಇಲ್ಲ ಸರ್. ಊತ್ಗಳು ಮೂರು ದಿನ ಸರ್ ಊತ್ಗಳು ಮಾಡಿ ಸರ್. ಸರ್ ನಿಮ್ ಕಾಲು ಸರ್ ಅನ್ನ ಅನ್ನ ಸರ್ ಸರ್ ಮೊದಲು ತಿನ್ನು ಆಮೇಲೆ ಸರ್ ಸರ್ ಅನ್ನ ತಿನ್ನಕ್ ಬಿಟ್ಬಿಡಿ ಸರ್. ನೀವೇನ್ ಕೆಲವು ಹೇಳ್ತೀನಿ ಸರ್. ಹ್ಞೂ ಸರ್. ಹೇಳು ಸ್ವಾಮಿ. ನನ್ನ ಹೆಸರು ಸೋಮನು ಸ್ವಾಮಿ. ಮುರುಗನ್ ದೇವಸ್ಥಾನದಾಗ ಕಲ್ತನಗಳು ಮಾಡಿದ್ವಲ್ಲ ಅವಾಗ ಇವರು 500 ಸಾಯಿಸಿದ್ ನಂಗೆ ಗೊತ್ತೇ ಇರಲಿಲ್ಲ ಸ್ವಾಮಿ. ಬರೀ ಕಲ್ತನ ಅನ್ಕೊಂಡಿದ್ದೆ, ಗೊತ್ತಿದ್ರೆ ಒಪ್ಕೋತಾ ಇರಲಿಲ್ಲ ಸ್ವಾಮಿ. ನೀವುಗಳಿರ್ದಾಗ ಕಲ್ತನ ಮಾಡಿದ ಒಡವೆಗಳನ್ನ ಮಾರಕ್ ಹೋಗಿದ್ನಲ್ಲ ಸ್ವಾಮಿ. ಅದಕ್ಕೆ ಮುಂಚೆನು ಕೊಲೆಗಳು ಮಾಡಿ ಆಚೆ ಬರುವಾಗ ನೀವು ಅಲ್ಲಿ ಬರುವಾಗ ನಾವು ನೋಡಿದ್ವಿ ಸ್ವಾಮಿ, ನಿಮ್ಮನ್ನು ನೋಡಿದ್ವಿ ನಾವು. ನಾವು ನಿಮ್ಗೆ ಗೊತ್ತಿಲ್ಲ ಸ್ವಾಮಿ. ಹಂಗೆ ಅದು ಒಡವೆ ಮಾರಕ್ ಹೋದಾಗ ಸಿಗಾಕೊಂಬತ್ತೆ ಸ್ವಾಮಿ. ಪ್ರತಾಪ್ ಸರ್, ಆವತ್ತೇ ಹೇಳಿದ್ನಲ್ಲ ಈ ಒಂದು ರೂಟಿ ವರ್ಕೌಟ್ ಆಗುತ್ತೆ ಅಂತ. ಹೌದು ಸರ್. ಇನ್ಮೇಲ್ ನೋಡು ಒಬ್ಬೊಬ್ಬರು ಹೆಂಗ್ ಬಾಯ್ ಬಿಡ್ತಾರೆ ಅಂತ. ಸರ್ ಬಂದ. ಏ ನಿಲ್ಸ್ರಿ, ಬನ್ನಿ ಸರ್. ನಮಸ್ತೆ ಸರ್. ನಮಸ್ಕಾರ. ಅವನು ಯಾರಂತ ಗೊತ್ತಾ? ಗೊತ್ತಿಲ್ಲ ಸರ್. ಎದ್ದಾಳ ಬರಲಿ ನೋಡಿ, ಈಗ ನೋಡಿ ಹೇಳಿ ಸಾಬ್. ಇವನಿಗೆ ನಾನು ಯಾವತ್ತು ನೋಡೇ ಇಲ್ಲ ಸಾಬ್. ಯಾಕೆ ಅವ ಹಂಗಂತ ನೀನು? ನಾನು ಒಡವೆಗಳು ತಗೊಂಡಿಲ್ವ 4 ವರ್ಷದಿಂದ, ನನ್ನೇ ಗೊತ್ತಿಲ್ಲ ಅಂತಿದ್ಯಾ ಸಾಬ್? ನಾನು ಕದ್ದಿರೋ ಒಡವೆಗೆ ತಗೊಳ್ಳಲ್ಲ ಸಾಬ್. ಕದ್ದಿರೋದಂತ ಅವನು ಹೇಳಿಲ್ವಲ್ಲ ಸಾಬ್. ಸಾಬ್ ಅವನದು ಕಣ್ಣು ನೋಡಿ ಸಾಬ್, ಅವನು ಯಾರಿಗೋ ತೋರಿಸಿ ನೀವು ಯಾರಿಗೋ ಅನ್ಕೊಂಡಿದ್ದೀರಾ ಸಾಬ್. ಓಕೆ ಸರ್, ಐ ಆಮ್ ವೆರಿ ಸಾರಿ. ಬಿಕಾಸ್ ಇವತ್ತು ಸಮಾಜದಲ್ಲಿ ಒಳ್ಳೆ ಸ್ಥಾನದಲ್ಲಿ ನೀವಿದ್ದೀರಾ, ನಿಮ್ಮಂತವರ ಮಾನ ಮರ್ಯಾದೆ ತೆಗಿಯೋಕೆ ಇಂಥವರು ಇರ್ತಾರೆ. ತಗೊಳ್ಳಿ ಸರ್. ಸಾಬ್ ತಗೊಳ್ಳಿ ಸರ್, ಹೇಳ್ತೀನಿ. ತಪ್ಪಿಲ್ಲ ಸರ್, ಹೊಡಿರಿ ಹೊಡಿರಿ ಹೊಡಿರಿ. ಹೇಯ್ ಹೇಯ್, ನಂಗೆ ಹೊಡಿತೀಯ ನೀನು? ಯಾಕೆ ನಾನು ಹೊರಗಲ್ಲಿ ತಗೊಂಡ್ಬಿಟ್ಟು ಮನೆ ಕಟ್ಟಿದ್ಯಾ? ನನ್ನೇ ಗೊತ್ತಿಲ್ಲ ಅಂತೀಯ ನೀನು? ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಒಡವೆಗಳು ತಂದಾಗ ಏನ್ ಮಾಡ್ದೆ ನೀನು? ಅದು ಅಸೂಲ ಗಿಲೀತು, ಅದಕ್ಕೆ ಕಾಸು ಕೊಡೋದು ಅಂದ ಸರ್. ಇಷ್ಟು ಒಡವೆಗಳು ತಗೊಂಡ್ಬಿಟ್ಟು 1,000 ರೂಪಾಯಿ ಕೊಟ್ರೆ ಸರ್ ಇವನು ಬೋಲೆ ಮಗ. ಸರಿ ತಗೋ ಸಾ ತಗೋ. ನೀನು ಒಡವೆಗಳು ಇವನ್ಗೆ ಮಾರಿರೋದು ನಿಜ ಆದ್ರೆ ಹ್ಞೂ ಸರ್ ಹೊಡಿ ಇವನ್ನ. ನೋಡಿ ಸರ್, ನಾನ್ ನಿಮಗೆ ಶೂ ಕೊಟ್ಟೆ, ನೀವು ಅವನ್ನ ಹೊಡೆದಿಲ್ಲ. ಅದೇ ಶೂ ಅವನು ಕೊಟ್ಟೆ, ನಿಮ್ಮನ್ನು ನೋಡದ. ನೀವು ಸುಳ್ಳು ಹೇಳಿದ್ದೀರಾ, ಅದಕ್ಕೆ ಹೊಡಿಯೋಕಾಗ್ಲಿಲ್ಲ.
ಇಲ್ಲೆಲ್ಲ ಬೇಡಿ ಸಾಬ್, ಎಲ್ಲರೂ ನೋಡ್ತಾ ಇದ್ದಾರೆ. ಎರಡೇ ನಿಮಿಷ ಬನ್ನಿ ಸಾಬ್. ಹೇಳಿ ಸಾಬ್. ಮುಜೆ ಮಾಫ್ ಕರು ಸಾಬ್, ಅವನು ಒಡವೆನಲ್ಲ ನನ್ನ ಹತ್ರನೇ ಮಾರಿದ್ದೇನೆ ಸಾಬ್. ಸಾಬ್, ಆ ಒಡವೆಗೆಲ್ಲ ಕರಗಿಸ್ಬಿಟ್ಟಿದ್ದೀನಿ ಸಾಬ್. ಅದನ್ನ ಮತ್ತೆ ವಾಪಸ್ ಕೊಟ್ಬಿಡ್ತೀನಿ ಸಾಬ್. ಕೋರ್ಟು ಕಚೇರಿಗೆ ನನ್ನ ಎಳಿಬಿಡಿ ಪ್ಲೀಸ್ ಸಾಬ್. ಕಾಕಿ ಬಟ್ಟೆಯಿಂದ ಆಚೆ ಬರ್ತಾ ಇದ್ದಿದ್ದು ಕಾಕಿ ಬೂಟ್ನಿಂದ ಆಚೆ ಬಂತು. ನಾಳೆ ಗೋಲ್ಡ್ ಎಲ್ಲ ತಗೊಂಡು ಸ್ಟೇಷನ್ ಬಂದ್ಬಿಡಿ, ಹೊರಡಿ. ಸರಿ ಸಾಬ್. ಏಯ್ ಸರ್, ಮನೆ ಇದ್ದಾಳು. ಅತ್ತ ನಿಮ್ಮವರೆಲ್ಲ ಬಾಯಿ ಬಿಟ್ರು, ನೀನು ಈಗ ಬಾಯಿ ಬಿಡಬೇಕು. ಬಿಡ್ತೀಯ? ನೀವೇನೇ ಮಾಡಿದ್ರು ನನ್ ಬಾಯಿ ಬಿಡಲ್ಲ ಸ್ವಾಮಿ. ಹ್ಯೂಮನ್ ಬಾಡಿಯಲ್ಲಿ 2 square meters ಚರ್ಮ ಇರುತ್ತೆ. ಎಂಥವನಾದ್ರೂ 1 square meter ಹೋಗೋಷ್ಟಳ್ಳೆ ನಿಜ ಹೇಳ್ತಾನೆ. ನೋಡ್ತೀನಿ ನೀನು ಎಷ್ಟು ಗಟ್ಟಿ ಅಂತ. ಹೇಳ್ತೀನಿ ಸ್ವಾಮಿ, ಹೇಳ್ತೀನಿ. ನಾನು ಮೃಗ, ಸಿಂಹ, ಹುಲ್ಲು ತಿನ್ನಲ್ಲ, ಹಸಿವಿಲ್ಲ, ನನ್ ಮಗನ ಬರೀ 2 inches. ಪ್ರತಾಪ್ ಸರ್, ಕಳೆದ 5 ವರ್ಷದಿಂದ ಇವನ್ ಮಾಡಿರೋ ಎಲ್ಲ ಕ್ರೈಮ್ಸ್ ಬಗ್ಗೆ ಬಾಯಿ ಬಿಡಿಸು. ಓಕೆ ಸರ್. ಸ್ವಾಮಿ ನೀವೇ ಗೆದ್ಬಿಟ್ರಿ ಸ್ವಾಮಿ, ನಮ್ಮ ಹತ್ರ ನಿಜ ಬಾಯಿ ಬಿಡಿಸ್ಬಿಟ್ರಿ. ಆದ್ರಿದು ಶಾಶ್ವತ ಅಲ್ಲ ಸ್ವಾಮಿ, ನಿಮ್ಮ ಹತ್ರ ಸಾಕ್ಷಿನೇ ಇಲ್ವಲ್ಲ ಸ್ವಾಮಿ. ಲೇ, ನಾನು ಸೋಲೋನಾಗಿದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಶೂಲ ಸಿಕ್ಕಿ ನೀವು ಸಿಕ್ಕಾಕೊಳ್ತಿರ್ಲಿಲ್ಲ. ಆಯುಧ ಕೊಟ್ಟಿರೋ ದೇವರು ಸಾಕ್ಷಿ ಕೊಡಲ್ವಾ? ಇದು ದೇವರ ನಿರ್ಣಯ, ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಮೇಡಮ್ ನಮಸ್ಕಾರ. ನಮಸ್ಕಾರ, ನಾನು ಇನ್ಸ್ಪೆಕ್ಟರ್. ಬನ್ನಿ ಸರ್, ಒಳಗೆ ಬನ್ನಿ. ಥ್ಯಾಂಕ್ ಯು, ಕೂತ್ಕೊಳ್ಳಿ. ಮೇಡಮ್, ಸುಮಾರು 5 ವರ್ಷಗಳ ಹಿಂದೆ ಈ ಮನೆಯಲ್ಲಿ ಕಳ್ತನ ಆಗಿ ನಿಮ್ಮ ಮೇಲೆ ಬಲಾತ್ಕಾರನೂ ಆಯ್ತು ಅಂತ ಗೊತ್ತಾಯ್ತು. ಸರ್, ನೀವ್ ಯಾರು ಅನ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ? ಇಲ್ಲ, ಆ ತರದ್ ಏನೂ ನಡೆದಿಲ್ಲ ಸರ್. ಪ್ರತಾಪ್, ಬ್ರಿಂಗ್ ದ ಮೆನ್. ಓಕೆ ಸರ್, ಕಳ್ಸ್ರಿ ಅವ್ರನ್ನ. ಬರ, ನಡೆಯ. ಹಾ, ಎಲ್ಲ ಸಾಲಾಗಿ ನಿಲ್ಲಿ. ನಡೇ, ನಡೆಯ, ನಡೇ. ಮೇಡಮ್, ಈ ನನ್ನ ಮಕ್ಕಳು 80 ಜನನ ಸಾಯಿಸಿದ್ದಾರೆ. ಅದರಲ್ಲಿ 1/2 ಜನನ ರೇಪ್ ಮಾಡಿ ಸಾಯಿಸಿದ್ದಾರೆ. ಅವತ್ತು ನಿಮ್ಮ ಅದೃಷ್ಟನೋ ದುರದೃಷ್ಟನೋ, ಸಾವಿನಿಂದ ನೀವು ತಪ್ಪಿಸ್ಕೊಂಡಿದ್ದೀರಾ. ಮೇಡಮ್, ನನಗೆ ಅರ್ಥ ಆಗ್ತಾ ಇದೆ. ಈ ವಿಷಯ ಹೊರಗಡೆ ಬಂದ್ರೆ ನಿಮ್ ಫ್ಯಾಮಿಲಿ ಆಗಿರ್ಲಿ, ಸಮಾಜ ಆಗಿರ್ಲಿ ನಿಮ್ಮನ್ನು ಬೇರೆ ರೀತಿ ನೋಡ್ತಾರೆ ಅಂತ ನಿಮಗೆ ಭಯ. ಬಟ್ ಐ ಪ್ರಾಮಿಸ್ ಯು, ನೀವು ಯಾವ ಕೋರ್ಟ್ಗೂ ಬರೋದ್ ಬೇಡ, ಯಾವ ಸ್ಟೇಷನ್ಗೂ ಬರೋದ್ ಬೇಡ. ಈ ವಿಷಯ ಬೇರೆ ಯಾರಿಗೂ ಗೊತ್ತಾಗಲ್ಲ. ನನಗ್ ಬೇಕಾಗಿರೋದು ಒಂದೇ, ಆವತ್ತು ರೇಪ್ ಮಾಡಿದ್ದು ಇವರೇನಾ? ಪ್ಲೀಸ್ ಮೇಡಮ್, ಮೇಡಮ್, ಇಂಥವ್ರು ಮಾಡೋ ದ್ರೋಹಕ್ಕಿಂತ ನಿಮ್ಮಂಥವರ ಮೌನಾನೇ ಈ ಸಮಾಜದ ದೌರ್ಭಾಗ್ಯ.
साखा साक्षि ಹನ್ನೊಂದು ಜನ, 5 ವರ್ಷ, 80 ಕೇಸು, 3 ಸ್ಟೇಟ್ ಪೊಲೀಸರ ಕಣ್ತಪ್ಪಿಸಿ ಕ್ರೂರ ಮೃಗಗಳ ತರ ಓಡಾಡ್ತಾ ಇದ್ದೀರಾ. ಲೇ, ಈ ಪ್ರಪಂಚದಲ್ಲಿ ಎಂತ ಇಂಟೆಲಿಜೆಂಟ್ ಕ್ರಿಮಿನಲ್ ಆದ್ರೂ ಎಲ್ಲೋ ಒಂದು ಕಡೆ ಒಂದು ಚಿಕ್ಕ ಕ್ಲೂ ಬಿಡ್ತಾನೆ. ಎದೆ ಸೀಳಿದ್ರೆ ಅಕ್ಷರ ಬರಲ್ಲ, ನನ್ ಮಕ್ಕಳ ಸಾಯಿಸಿ ಒಂದು ಸಾಕ್ಷಿ ಬಿಡ್ತಾ ಇಲ್ಲ. ಹೆಂಗೋ ಹೆಂಗೋ ಮಾಡಿದೀರಾ ಇದೆಲ್ಲ. ನಿಮಗ್ ಗೊತ್ತಾ ಸ್ವಾಮಿ, ನಾನ್ ಮೊದಲನೇ ಕೊಲೆ ಮಾಡ್ದಾಗ್ಲೇ ಸಿಕ್ಕಾಕೊಂಬಿಟ್ಟೆ. ಎಲ್ರು ಅಲರ್ಟ್ ಆಗಿರಿ. ಓಕೆ, ಯಾರು ಒಳಗಡೆ ಬಿಡ್ಬೇಡಿ. ಕಂಟ್ರೋಲ್ ರೂಮ್, ಕಂಟ್ರೋಲ್ ರೂಮ್. ಸ್ಟಾಪ್ ಗಾಡಿ. ಹೌದು ಸರ್. ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗಿದ್ರಿ? ಓಕೆ ಸರ್, ಫುಲ್ ಜೋರಾಗಿದ್ದಂಗಿದೆ. ಎಸ್ ಸರ್. ರೇ ಸರ್, ಬನ್ನಿ ಇಲ್ಲಿ ವಿಚಾರಿಸ್ಕೊಳ್ಳಿ. ಏಯ್ ಹೋಗ ಬನ್ನಿ, ಕಡೆ ಬನ್ನಿ, ಮನೆ ಕಡೆ ಬನ್ನಿ. ನಡಿ ಗಾಡಿ ಆಫ್ ಮಾಡಿ, ಆಫ್ ಮಾಡಿ, ನಿಲ್ಸರಿ ಕಡೆ, ನಿಲ್ಸರಿ ಕಡೆ. ಇಳಿರಿ ಕೆಳಗೆ, ಇಳಿರಿ. ಡಾಕ್ಯುಮೆಂಟ್ಸ್ ತೋರಿಸಿ. ಯಾರ ನೀನು? ಪೊಲೀಸ್. ಸ್ವಾಮಿ, ಏನಾ? ನಾನೇನ್ ತಪ್ಪು ಮಾಡಿದೀನಿ ಸ್ವಾಮಿ? ನನ್ನ ಯಾಕೆ ಕರ್ಕೊಂಬಂದಿದ್ದೀರಾ ಸ್ವಾಮಿ? ಮಾತಾಡಿದ್ರೆ ಹೊಡೆಯಕ್ ಬರ್ತೀರ? ಏನ್ ಇಸಿ ಅಂತ ಹೇಳಿ ಸ್ವಾಮಿ. ಸ್ವಾಮಿ ಹೊಡೆಯೋದಲ್ಲ, ಮಗನ ತುಳು ಸಾಯ್ಸಾಕ್ಬಿಡ್ತೀನಿ. ಗಮಕ್ ಗಿಮಕ್ಕಂಡ ಕುಂತೀರ ಅಲ್ಲಿ. ನಮ್ ಟೆನ್ಷನ್ ನಮ್ಗಂದ್ರೆ ಇವೊಂದೊಳ್ಳೆ ರೀ. ಅವ್ನ ರೌಂಡ್ ಸಿಕ್ ಕಳ್ಸಿದ್ರಲ್ಲ, ಏನ್ರಿ ಆಯ್ತು ಸರ್? ಅವ್ರನ್ನ ಸಿಗೋವರೆಗೂ ಬಿಡ್ಬಿಡಿ ಅಂತ ಹೇಳಿದ್ವಿ ಸರ್, ಅವ್ರನ್ನೆಲ್ಲ ಹುಡುಕ್ತಾ ಇದ್ದ. ಆಮೇಲೆ ಸರ್ಗಳ್ರದ ಏನಾಯ್ತ್ರಿ? ಇನ್ನೂ ಸಿಕ್ಕಿಲ್ಲ ಸರ್, ಹೇಗಾದ್ರೂ ಮಾಡಿ ಹಿಡ್ಕೊಂಬನ್ನಿ. ಅದು ಸ್ವಲ್ಪ ಫಾಲೋ ಅಪ್ ಮಾಡಿಸ್ರಿ. ಅದ್ ಸರಿ, ನಿನ್ನೆಯಿಂದ ಸಾಹೇಬ್ರು ಏನ್ ತುಂಬಾ ಟೆನ್ಷನ್ ಇರೋ ಕಾಣತ್ತೆ? ಟೆನ್ಷನ್ ಆಗದೆ ಇರುತ್ತೇನಪ್ಪ, ರೆಡ್ಡಿ ಮರ್ಡರ್ ಆಗಿ 4 ತಿಂಗಳಾಯ್ತು, ಯಾರು ಮಾಡಿದ್ರು ಅಂತ ಇನ್ನೂ ಕ್ಲೂನೇ ಸಿಕ್ಕಿಲ್ಲ. ಅದೇ ಸರ್, ಮರ್ಡರ್ ಮಾಡಿದವರು ಏನು ಕ್ಲೂನೇ ಬಿಟ್ಟಿರಲ್ವಾ? ಅಯ್ಯೋ, ಈಗಿನ ಕಾಲದಲ್ಲಿ ಕ್ರೈಮ್ ಮಾಡೋರಿಗೆ ಎಷ್ಟು ಆತ್ರ ಇರುತ್ತೋ ಅಷ್ಟೇ ತಿಳುವಳಿಕೆನೂ ಇರುತ್ತಪ್ಪ. ಅಲ್ಲ ಸರ್, ಪೊಲೀಸರಿಗಿಂತ ತಿಳ್ಕೊಂಡಿರ್ತಾರ? ಕ್ರಿಮಿನಲ್ಸ್ಗಳು ನಮ್ಗಿಂತ ಬುದ್ಧಿವಂತರು. ಅವರು ಸಿಕ್ಕಾಕೋಬಾರ್ದು ಅಂತ ಮುಂಚೆನೆ ಏನಾದರೂ ಪ್ಲಾನ್ ಮಾಡ್ಕೊಂಬಿಟ್ಟಿರ್ತಾರೆ. ಉದಾಹರಣೆಗೆ, ರೇಪ್ ಅಂಡ್ ಮರ್ಡರ್ ಮಾಡಿ ಎಸ್ಕೇಪ್ ಆಗೋದು ಎಷ್ಟು ಸುಲಭ ಅಂತಂದ್ರೆ, ಕೈಗೆ ಎಣ್ಣೆ ಅಥವಾ ರಕ್ತ ಹಚ್ಕೊಂಡ್ರೆ ಕ್ರೈಮ್ ಸೀನ್ನಲ್ಲಿ ಫಿಂಗರ್ ಪ್ರಿಂಟ್ಸು ಅಥವಾ ಯಾವುದೇ ಕ್ಲೂ ಸಿಗೋದಕ್ಕೆ ಖಂಡಿತ ಚಾನ್ಸೇ ಇಲ್ಲ. ಆ ಕನಕ್ಪುರ ಕೇಸ್ನಲ್ಲಿ ಒಂದು ಹೆಂಗ್ಸ್ಗೆ ರೇಪ್ ಮಾಡಿ ಅವಳು ಇದಕ್ಕೆ ವೀರ್ಯ ಪರೀಕ್ಷೆ ಮಾಡೋಕ್ಕೆ ಆಗ್ತಿಲ್ಲ. ನೋಡ್ರೆ, ಪೊಲೀಸ್ ನಾಯಿಗಳಿಗೂ ಕ್ಲೂ ಸಿಗಬಾರ್ದು ಅಂದರೆ ಕ್ರೈಮ್ ಸೀನಲ್ಲಿ ಯಾರ್ಚಿದ್ರು ಸಾಕು, 100% ಕ್ಲೂ ಸಿಗೋದೇ ಇಲ್ಲ. ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾವು ಕೊಲೆಗಾರರ ಬಗ್ಗೆ ತಲೆ ಕೆಡಿಸ್ಕೊಳ್ತಿದ್ರೆ ಇವ್ರು ಬೇಕು ಬೇಕು ಅಂತ ಪೆಟ್ಟಿಗೆ ಕೆಸಲ್ಲಿ ಸಿಕ್ಕಾಕೊಂಬಿಟ್ಟು ಒಳಗಡೆ ಬಂದು ಸೇಫಾಗಿ ಕೂತಿರ್ತಾರೆ. ಈಗ ರೀಸೆಂಟಾಗಿ ಇದೇ ಥರ ಒಂದು ಕೇಸ್ ಆಯ್ತಲ್ಲ, ಅದಕ್ಕೆ ಯಾವುದೇ ಕಾರಣಕ್ಕೂ ರೇಪ್ ಕೇಸ್ನಲ್ಲೋ ಮರ್ಡರ್ ಕೇಸ್ನಲ್ಲೋ ಅಲ್ಲಿ ಐವಿಟ್ನೆಸ್ ಬಿಟ್ಟಿಲ್ಲ ಅಂದರೆ ನಾವು ಕ್ರಿಮಿನಲ್ಸ್ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಸಿಕ್ಕಾಕೊಂಡ್ರು ಎಸ್ಕೇಪ್ ಆಗೋದಕ್ಕೆ ಕಾರಣದಲ್ಲಿ ಬೇಕಾದ ಅವಕಾಶಗಳಿವೆ. ಈಗ ಸಿಂಪಲ್ ಆಗಿ ಹೇಳಬೇಕಂದ್ರೆ ಮರ್ಡರ್ ಕೇಸೇ ಆಗಲಿ ಅಥವಾ ರೇಪ್ ಕೇಸೇ ಆಗಲಿ, ಐವಿಟ್ನೆಸ್ ಮತ್ತೆ ಸರ್ಕಾಂಶ ಸಿಕ್ಕಿಲ್ಲ ಅಂದರೆ ನಾವು ಕ್ರಿಮಿನಲ್ಸ್ ಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ. ನಾವೇ ಪಾಕಡಗಳು ಅಂದರೆ. ಗುಡ್ ಮಾರ್ನಿಂಗ್ ಸರ್. ತಳಿ ಸರ್. ಸರ್ 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 ಸರ್, ನಾನೇನು ಕಳ್ತನ ಮಾಡಿಲ್ಲ ಸರ್, ನನ್ನ ಬಿಟ್ಬಿಡಿ ಸರ್, ನಿಮ್ ಕಾಲ್ ಹಿಡ್ಕಂತೀನಿ ಸರ್. ನೀನ್ ತಪ್ಪು ಮಾಡಿದ್ಯೋ ಇಲ್ವೋ ಅಂತ ಹೇಳ್ಬೇಕಾದವ್ ನಾನು. ಈಗ ಅದುಮ್ಕೊಂಡ್ ಕೂತ್ಕೊಳ್ಳಲೇ ನಮ್ದೇ ನಮ್ಗಾಗತ್ತೆ. ಇವೊಂದೊಳ್ಳೆ ಕತೆ ಸರ್. ಬೆಳಿಗ್ಗೆ ಫೋನ್ ಬಂದಿತ್ತು, ಆ ಬಂಡೀಪುರ ಚೆಕ್ ಪೋಸ್ಟ್ ಅಲ್ಲಿ ಮೊನ್ನೆ ಕಳ್ತನ ಆಯ್ತಲ್ಲ, ಅದಕ್ಕೆ ಸಂಬಂಧಪಟ್ಟಾಗಿ ಇಬ್ರು ಕಳ್ಳರನ್ನ ಹುಡ್ತಾ ಇದ್ವಲ್ಲ, ಅವ್ರಿಬ್ರು ಸಿಗಾಕೊಂಡಿದ್ದಾರೆ ಸರ್. ಮತ್ತಿವನ್ನ ಹಾಕಿ ಇಟ್ಕೊಂಡಿದ್ಯಾ? ಕಳ್ಸು ಆಚೆ.
ಇದಾದ್ಮೇಲೆ ನಡಿ ಇನ್ನೊಂದ್ಸಲ ಏನಾದ್ರೂ ರಾತ್ರಿ ಕುಡ್ಕೊಂಡು ಗಿಡ್ಕೊಂಡು ನನ್ನ ಕಣ್ಣಿಗೆ ಕಾಣಿಸ್ಬೇಕು ನೀನು ಎತ್ತಾಕೊಂಡ್ ಬಂದು ರುಬ್ಬಾಕ್ಬಿಡ್ತೀನಿ ಕಾಣಕಿಲ್ಲ ಸರ್ ನೋಡೀನಿ ಸರ್ ಓಡು 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 ಸರ್ ಓಡೋ ಇಟ್ಕೊಳ್ಳಿ ಸರ್ ಬೇಡ ಬೇಡ ಓಡೋ ಓಡೋ ನಿಮ್ಮವರೇ ಟ್ರೈನಿಂಗ್ ಕೊಟ್ಟು ಹುಲಿನ ಬೋನಿಂದ ಆಚೆ ಬಿಟ್ಬಿಟ್ರ ನೋಡಿದ್ಯ ಪ್ರತಾಪ್, ನಮ್ ಡಿಪಾರ್ಟ್ಮೆಂಟ್ ನಿರ್ಲಕ್ಷ್ಯದಿಂದ ಎಷ್ಟೋ ಅಮಾಯಕರಿಗೆ ತೊಂದರೆ ಆಯ್ತು ಅಂತ. ಹೌದು ಸರ್, ಆದ್ರೆ ಇಂಥ ನನ್ ಮಕ್ಕಳನ್ನ ಎನ್ಕೌಂಟ್ರ್ ಮಾಡಿ ಬಿಸಾಕ್ಬೇಕು ಸರ್. ಕಾಮ್ ಡೌನ್ ಪ್ರತಾಪ್, ಕೋರ್ಟಲ್ಲಿ ಶಿಕ್ಷೆ ಕೊಡಿಸೋಣ. ನಿಜಾನೆ, ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದೆ, ಆದ್ರೆ ಎಲ್ಲಾ ಕೇಸುಗಳಿಗೂ ಅಲ್ಲ. ಸರಿಯಾದ ಸಾಕ್ಷಿಗಳು ಇರೋ ಕೇಸುಗಳನ್ನ ಆಧಾರವಾಗಿ ಇಟ್ಕೊಂಡು ಇವರೇ ಮಾಡಿದ್ದಾರೆ ಅಂತ ನಂಬಿ ನ್ಯಾಯಾಲಯದಲ್ಲಿ ನಿರೂಪಿಸಕ್ಕಾಗದೇ ಇರೋ ಕೇಸುಗಳಿಗೆ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ದೀನಿ, ಒಡವೆಗಳನ್ನ ಮಾಡಿಸಿದ್ದೀನಿ, ಬಲವಂತವಾಗಿ ಒಪ್ಪಿಸಿದ್ದೀನಿ. ಯಾಕೆ ಅಂದ್ರೆ 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ನಂಬೋ ನಾನೇ. ಅಪರಾಧ ಒಂದಾದ್ರೂ 100 ಶಿಕ್ಷೆ ಆಗ್ಲೇಬೇಕು ಅಂತಾನು ನಂಬ್ತೀನಿ. ಇವರು ಹೊರಗ್ ಬಂದು ಒಬ್ಬ ಅಮಾಯಕನಿಗೂ ಅನ್ಯಾಯ ಆಗ್ಬಾರ್ದು ಅನ್ನೋದು ನನ್ನ ಬಲವಾದ ಅಭಿಪ್ರಾಯ. ರಾಮಾಯಣ ಮಹಾಭಾರತದಲ್ಲಿ ರಾಕ್ಷಸರನ್ನ ಮಟ್ಟ ಹಾಕಲು ಆ ರಾಮಕೃಷ್ಣರೇ ಅಧರ್ಮ ಯುದ್ಧ ಮಾಡಿದ್ದಾರೆ. ಈ ನರರೂಪ ರಾಕ್ಷಸರನ್ನ ಶಿಕ್ಷಿಸಲು ನಾನು ಮಾಡಿದ ಧರ್ಮ ಅಧರ್ಮ ಯುದ್ಧ ಇದು. ಮೇಡಮ್, ಯಾರಿಗೂ ಯಾವ ಎಕ್ಸ್ಪ್ಲನೇಷನ್ ಕೊಡೋ ಅವಶ್ಯಕತೆಯೂ ನನಗಿಲ್ಲ. ಇವರು ಹಾರ್ಡ್ ಕೋರ್ ಕ್ರಿಮಿನಲ್ಸ್ ಅಂತ ಇವ್ರ ಮನಸ್ಸಿಗೂ ಗೊತ್ತು, ನನಗೂ ಗೊತ್ತು. ಸಾಕ್ಷಿ ಸಮೇತ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡದೆ ಜಡ್ಜ್ ನಂಬಿ ತೀರ್ಪು ಕೊಟ್ಟರು ಇವರಿಗೆ ಗಲ್ ಶಿಕ್ಷೆನೂ ಆಗಿದೆ. ಅಂಡ್ ಒನ್ ಮೋರ್ ಥಿಂಗ್, ಈ ಕ್ಷಣದಿಂದ ನನ್ನ ಜೀವನದಲ್ಲಿ ಇದು ಮುಗಿದೋಗಿರೋ ಅಧ್ಯಾಯ. ಐ ಹೇಟ್ ದಿಸ್ ಸ್ಟೋರಿ. ಟ್ರೂತ್ ಇನ್ ದಿಸ್ ವರ್ಲ್ಡ್. ನಿಜ ಅನ್ನೋದು ಎರಡು ಮುಖದ ಒಂದು ನಾಣ್ಯ ಇದ್ದ ಹಾಗೆ. ಈ ಹಂತಕರ ಹತ್ಯೆಗಳ ಬಗ್ಗೆ ನನ್ನ ಗಮನಕ್ಕೆ ಬಂದಂತಹ ಹಲವಾರು ವಿಷಯಗಳನ್ನ ಮೊದಲನೇ ಭಾಗದಲ್ಲಿ ಹೇಳಿದ್ದೀನಿ. ಜೀವಾವಧಿ ಶಿಕ್ಷೆಗೊಳಗಾಗಿರೋ ಹಂತಕರನ್ನ ಸಂದರ್ಶನ ಮಾಡಿ ಅವರ ವರ್ಷನ್ನ ಎರಡನೇ ಭಾಗದಲ್ಲಿ ಹೇಳಿದ್ದೀನಿ. ನೀವೀಗ ನೋಡಿರೋ ಮೂರನೇ ಭಾಗ, ಇದು ಪೊಲೀಸ್ ವರ್ಷನ್. ಇವರು ನಿಜವಾದ ಕ್ರಿಮಿನಲ್ಸೇ ಆಗಿರಬಹುದು ಅಥವಾ ಅಮಾಯಕರೇ ಆಗಿರಬಹುದು. ಇವರಿಗೆ ಶಿಕ್ಷೆ ಜಾರಿಯಾಗಬಹುದು ಅಥವಾ ನಿರಪರಾಧಿಗಳಾಗಿ ಆಚೆನೂ ಬರಬಹುದು. ನಡೆದಿರೋ ಇಷ್ಟು ಕೊಲೆಗಳನ್ನ ಇವರೇ ಮಾಡಿದ್ದಾರೆ ಅನ್ನೋದು ನಿಜನೋ ಸುಳ್ಳೋ ಗೊತ್ತಿಲ್ಲ. ಆದ್ರೆ ಕೊಲೆಗಳು ನಡೆದಿರೋದಂತೂ ನಿಜ. ಸಮಾಜದಲ್ಲಿ ಇಂಥವರು ಇನ್ನೂ ಎಷ್ಟು ಜನ ಇದಾರೋ ಏನೋ. ಯಾವುದಕ್ಕೂ ನಿಮ್ಮನೆ ಡೋರ್ ಬೆಲ್ಲು ಸೌಂಡ್ ಆದಾಗ ಬಾಗಿಲು ತೆಗೆಯೋದಕ್ಕಿಂತ ಮುಂಚೆ ಜಾಗ್ರತೆಯಾಗಿರಿ. ಸ್ವಾಮಿ ನಾಥ ಕರುಣಾ ಕರ ದೀನ ಬಂಧೋ.